ಹಾಯ್ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಕೆ ಆರ್ ಟ್ಯುಟೋರಿಯಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈ ಒಂದು ಸೆಷನ್ನಲ್ಲಿ ಟೀಚರ್ ಆಕಾಂಕ್ಷಿಗಳಿಗೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯೊಂದಿಗೆ ಈ ಒಂದು ಸೆಷನ್ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಕೆ ಆರ್ ಟ್ಯುಟೋರಿಯಲ್ ಕಡೆಯಿಂದಾಗಿ ಆನ್ಲೈನ್ ಟ್ಯುಟೋರಿಂಗ್ ಫಾರ್ ಟಿ, ಅದಕ್ಕೆ TET ಸಂಬಂಧಪಟ್ಟಂತೆ ಪೇಪರ್ 1 ಆ್ಯಂಡ್ ಪೇಪರ್ 2ನಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಪೇಪರ್ 2ನಲ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ವಿಷಯ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಈಗಾಗಲೇ ಕಾಲ್ ಫಾರ್ಮ್ ಹಂತದಲ್ಲಿರ್ತಕ್ಕಂತಹ, ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲ್ ಫಾರ್ಮ್ ಆಗ್ತಕ್ಕಂತಹ HSTR ಕೂಡ ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಕ್ಲಾಸಸ್ ಅಂದರೆ ನಾವು ಸೂಪರ್ ಕಾಪ್ 100+ ಅಂತ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಟಾರ್ಗೆಟ್ ಇರೋದು 125 ಅಂತ, ಅಂದರೆ ಅಟ್ಲೀಸ್ಟ್ 100 ಹುಡುಗರಿಗಾದರೂ, ಮಿನಿಮಮ್ ಒಂದು 100 ಹುಡುಗರಿಗೇನಪ್ಪ ಅಂದರೆ 120 ಹೆಚ್ಚಿನ ಅಂಕ ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು, ಆ ಮಟ್ಟಿಗೆ ದಡ ಸೇರಿಸಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ದಿನೇ ದಿನೇ ಏನಪ್ಪ ಅಂದರೆ, ನಾವು ಕಂಪೇರ್ ಟು 2019 ಬ್ಯಾಚ್ ಕಂಪೇರ್ ಟು 2017 ಬ್ಯಾಚ್ ಕಂಪೇರ್ ಮಾಡಿಕೊಂಡಾಗ TET ವೇಟೇಜು ಈಗ ಜಾಸ್ತಿ ಆಗಿದೆ. ಆಗೆಲ್ಲ 15% ಅಷ್ಟೇ ಇತ್ತು, ಈಗ 20% ರೈಸ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನೀವೀಗಾಗಲೇ TET ಬರೀತಕ್ಕಂಥವ್ರು ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರಿ, DED ಆರ್ BED ಕಂಪ್ಲೀಟ್ ಮಾಡಿರ್ತೀರಿ. ಸೊ ನೀವು ಡಿಗ್ರಿ ಮತ್ತು DED BEDನಲ್ಲಿ ಏನು ಮಾಡ್ಕೊಳ್ಳಿ ಸಾಧ್ಯ ಆಗೋದಿಲ್ಲ. ನೀವೇನೇ ಮಾರ್ಕ್ಸ್ ಗೇನ್ ಮಾಡಬೇಕಾಗಿದ್ರು ಕೂಡ ಒಂದು TET ಮಾಡಬೇಕು, ಇಲ್ಲಾಂತಂದರೆ CET ಮಾಡಬೇಕು, ಸರಿನಾ? ಹೀಗಾಗಿ ನಾವೀಗ ಟೀಚರ್ ಆಗ್ತಕ್ಕಂತಹ ಆಕಾಂಕ್ಷಿಗಳಿಗೆ ಪ್ರಥಮ ಹಂತವಾಗಿರ್ತಕ್ಕಂತಹ TET ಅಟ್ಲೀಸ್ಟ್ 100 ಹುಡುಗರ ಸೂಪರ್ ಕಾಪ್ 100 ಅಂತ ಮಾಡಿ ಅವರನ್ನು 120+ ಅಂಕಗಳನ್ನು ತೆಗೆದುಕೊಳ್ಳೋ ರೀತಿ ಮಾಡಬೇಕು ಅಂತಕ್ಕಂತಹ ಒಂದು ಚಾಲೆಂಜ್ನೊಂದಿಗೆ, ಒಂದು ಟಾರ್ಗೆಟ್ನೊಂದಿಗೆ ನಾವೇನಪ್ಪ ಅಂದರೆ ಆನ್ಲೈನ್ ಟ್ಯೂಟೋರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಯಾರಾದರೂ ನಮ್ಮ ಆನ್ಲೈನ್ ಟ್ಯೂಟೋರಿಂಗ್ ಏನಪ್ಪ ಅಂದರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕಾಗಿತ್ತು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಈ ಕೆಳ ಕಾಣ್ತಕ್ಕಂತಹ ನಂಬರ್ 8217 24706 8217724706 ಕರೆ ಮಾಡುವ ಮೂಲಕ ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮ ಆನ್ಲೈನ್ ತರಗತಿಗೆ ಹಾಜರಾಗಬಹುದು. ನಿಮಗೊಂದು ಪ್ರಶ್ನೆ ಬರ್ಬೋದಿಲ್ಲಿ, ಸರ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೆಂಗೆ ಹೇಳ್ತೀರಿ ಸರ್, 100 ಹುಡುಗರಿಗೆ 120 ಹೆಚ್ಚಿನ ಅಂಕ ತಗೋತೀನಿ ಅಂತ ತೆಗಿಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಹೌ ಇಸ್ ಇಟ್ ಪಾಸಿಬಲ್? ನಿಮಗೇನು ಅಷ್ಟೊಂದು ಚಾಲೆಂಜಾಗಿ ಹೇಳೋಕ್ಕೆ ಏನು ಏನಪ್ಪ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ಸಾಕ್ಷಿ, ಅಷ್ಟೊಂದು ಕಾನ್ಫಿಡೆಂಟ್ ಹೆಂಗೆ ಸರ್ ಅಂದ್ರೆ ನೋಡಿ ಫ್ರೆಂಡ್ಸ್, ನಾವೀಗಾಗಲೇ GPSTR 2020 ಏನು ಬಿಟ್ಟಿತ್ತಲ್ಲ ಇದು, ಆ GPSTR ನಾವೇನಪ್ಪ ಅಂತಂದರೆ ಯಶಸ್ವಿ ಆಗಿ CET ತರಗತಿನ ಕಂಟೆಂಟ್ ಮಾಡೇನಪ್ಪ ಅಂದರೆ ನಡೆಸಿ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಕೊಟ್ಟಿರ್ತೀವಿ. ಹೆಂಗೆ ಸರ್ ಉತ್ತಮ ಫಲಿತಾಂಶ ಅಂದರೆ, ನಮ್ಮ ಟ್ಯುಟೋರಿಯಲ್ ಕ್ಲಾಸಸ್ಸನ್ನು ಕೇಳಿಕೊಂಡು ನಮ್ಮ ನೋಟ್ಸ್ ರೆಫರ್ ಮಾಡಿಕೊಂಡು ಡಿಸ್ಕ್ರಿಪ್ಟಿವ್ ಸೋಷಿಯಲ್ ಸೈನ್ಸ್ನಲ್ಲಿ 100/93 ಅಂಕ ಪಡೆದಿರ್ತಾರೆ. ನೋಡ್ರಿ, ಇದು ಅಷ್ಟು ಸಾಮಾನ್ಯವಾಗಿರ್ತಕ್ಕಂತಹ ವಿಷಯ ಅಲ್ಲ. 100/93 ಅದು ಡಿಸ್ಕ್ರಿಪ್ಟ್ ತೊಗೋಬೇಕಾಗಿದ್ರೆ ಸ್ವಲ್ಪ ಕಷ್ಟಪಡಬೇಕಾಗಿರ್ತಕ್ಕಂಥ ವಿಷಯನೇ. ಅದೇ ರೀತಿ ಸೋಷಿಯಲ್ ಸೈನ್ಸ್ ಅಬ್ಜೆಕ್ಟಿವ್ ಅಂತ ಬಂದಾಗ 50/47 ಮಾರ್ಕ್ಸನ್ನು ಪಡೆದಿರ್ತಕ್ಕಂಥದ್ದು, 47-48 ಮಾರ್ಕ್ಸು ಪಡೆದಿರ್ತಕ್ಕಂಥದ್ದು. ನೋಡ್ರಿ, ನಾವು ಕೊಟ್ಟಿರ್ತಕ್ಕಂಥದ್ದು ಎಲ್ಲಿ ಮಿಸ್ ಆಯಿತು, ಒಂದು 9-10 ಅಂಕ ಅಷ್ಟೇ ಮಿನಿಮಮ್. ಏನಪ್ಪ ಅಂದರೆ ನಾವಲ್ಲೇನು ಟಾರ್ಗೆಟ್ ಇಟ್ಕೊಂಡಿದ್ವಲ್ಲ ಅದಕ್ಕಿಂತ ಹೆಚ್ಚಿನ ರೀಚ್ ಮಾಡಿದ್ವಿ ಅಂದರೆ 140 ಮಾಡ್ಕೊಂಡಿರ್ತಕ್ಕಂಥದ್ದು. ಡಿಸ್ಕ್ರಿಪ್ಟಿವ್ ಪ್ಲಸ್ ಸಬ್ಜೆಕ್ಟಿವ್ ಸೇರ್ಕೊಂಡ್ರೆ 140-141 ಸ್ಕೋರ್ನ ಮಾಡೋಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅಷ್ಟು ಈಸಿ ಆಗಿರ್ತಕ್ಕಂತಹ ಒಂದು ಏನಪ್ಪ ಅಂದರೆ ಮಾರ್ಕ್ಸ್ ಅಲ್ಲ ಇದು, ತಿಳಿತಾ? ಹೀಗಾಗಿ ನಾವು ಡಿಸ್ಕ್ರಿಪ್ಟಿವ್ದಾಗೆ ಅಷ್ಟೊಂದು ಮಾರ್ಕ್ಸ್ ಗೇನ್ ಮಾಡಿರ್ಬೇಕಾದ್ರೆ ಅಬ್ಜೆಕ್ಟಿವ್ ಯಾಕಾಗಲ್ಲ? ಅದಕ್ಕೆ ಇನ್ನಷ್ಟು ತಯಾರಿ, ಇನ್ನಷ್ಟು ಬೂಸ್ಟ್ನೊಂದಿಗೆ ಒಂದು ಹೊಸ ಹುರುಪು, ಹೊಸ ಉಲ್ಲಾಸ, ಹೊಸ ಉತ್ಸಾಹದೊಂದಿಗೆ ನಾವು ಈ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀವಿ. 100% ಏನಪ್ಪ ಅಂದರೆ ಒಂದು 100 ಜನರಿಗಾದರೂ 120+ ಮಾಡೇ ಮಾಡಿಸ್ತೀವಿ ಅಂತಕ್ಕಂಥ ಚಾಲೆಂಜ್ನೊಂದಿಗೆ, ಹೊಸ ಟಾರ್ಗೆಟ್ನೊಂದಿಗೆ ನಾವೇನಪ್ಪ ಅಂದರೆ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ನ ರೆಡಿ ಮಾಡಿರ್ತಕ್ಕಂಥದ್ದು, ಈ ವೇದಿಕೆ ಸಿದ್ಧಪಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಯಾರಾದರೂ ಟೀಚರ್ ಆಕಾಂಕ್ಷಿಗಳಿದ್ದರೆ, ಸೀರಿಯಸ್ ಆಗಿ ನಾವು ಓದಬೇಕಂತ ಇದ್ದಿದ್ರೆ, ಸರ್ ನಾನು 100%ನ ಈ ಸಲ ಮಾಡ್ಕೊಳ್ಳೇಬೇಕು ಅನ್ನೋಂಗಿದ್ದರೆ, ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕೆಳ ಕಾಣ್ತಕ್ಕಂತಹ 8217 24706 ನಂಬರ್ಗೆ ಕರೆ ಮಾಡುವ ಮೂಲಕ ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮ ಆನ್ಲೈನ್ ತರಗತಿಗೆ ಹಾಜರಾಗಬಹುದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂದರೆ, ಸರ್ TET ಎಲಿಜಿಬಿಲಿಟಿ 90 ಸಾಕಲ್ಲ ಸರ್, 83 ಸಾಕಲ್ಲ ಸರ್ ಕ್ಯಾಟಗರಿ ಇದ್ದವರಿಗೆ ಅಂತ ಅನಿಸ್ಬೋದು ನಿಮಗೆ. ಬಟ್ 90 ತೊಗೊಂಡು ಎಲಿಜಿಬಲ್ ಆದರೆ ಅಪ್ಪ ಅಂತಂದರೆ ನೀವು CET ಮತ್ತಲ್ಲಿ ಜಾಸ್ತಿ ಏನಪ್ಪ ಅಂದರೆ ಸ್ಕೋರ್ ಮಾಡಬೇಕಾಗ್ತದೆ. ಸೊ ಹೀಗಾಗಿ ಎರಡು ಹಂತದಲ್ಲಿ TET ಮತ್ತು CET, ನೀವು TET ಎಷ್ಟು ಒಳ್ಳೆಯ ಸ್ಕೋರ್ ಮಾಡ್ಕೋತೀರೋ CET ಏನಪ್ಪ ಅಂದರೆ ಅಷ್ಟು ನಿಮಗೇನಪ್ಪ ಅಂದರೆ ಬೂಸ್ಟ್ ಕೊಡ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ತಲೆಗಿಂದ ಹೊರ ತೆಗೆದುಬಿಡ್ರಿ, ಸಾಕಪ್ಪ 90, ಯಾರಿಗೆ ಬೇಕು 90 ಹೆಚ್ಚಿಗೆ?
ದಯವಿಟ್ಟು ಈ ಗೋಲ್ಸಿಂದ ಹೊರಗೆ ಬರ್ರಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಆಲ್ರೆಡಿ ಹುಡುಗರು ಏನಪ್ಪ ಅಂತಂದರೆ 118 116 ಮಾಡಿರ್ತಕ್ಕಂಥವ್ರು ಕೂಡ ಅದಾರ ಈಗ. ಸೊ ಹೀಗಾಗಿ ಆ ಒಂದು ಭರವಸೆ ಮೇಲೆ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು 90 ಅಂತಕ್ಕಂಥ ಏನು ಬಾರ್ಡರ್ ಲೈನ್ ಅದಲ್ಲ, ನೀವು ಅದು ತೆಗೆದ್ರೂ ಅಷ್ಟೇ 88 89 ಅದು ಕೂಡ ಅಷ್ಟೇ, ದಯವಿಟ್ಟು ನಿಮಗೆ ಸರ್ಟಿಫಿಕೇಟ್ ಮಾತ್ರ ಸಿಗ್ಬೋದು ಹೊರತು ಒಳ್ಳೆ ಕಾಂಪಿಟೇಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನೀವು ಇಲ್ಲಿ TET ಹೆಂಗಿದೆಪ್ಪ ಅಂದ್ರೆ ಡಿಸ್ಕ್ರಿಪ್ಟಿವ್ ಇಲ್ಲ, ಇಲ್ಲಿ ಓನ್ಲಿ ಇದು ಮಲ್ಟಿಪಲ್ ಚಾಯ್ಸ್ ಅಬ್ಜೆಕ್ಟಿವ್ ಆಗಿರೋದ್ರಿಂದ ನೀವು 150 ಎಷ್ಟು ಮಾರ್ಕ್ಸ್ ಅನ್ಕೋತಿರೋ ಅಷ್ಟು ಮಾರ್ಕ್ಸ್ ಪಡಿಬಹುದು. ಡಿಸ್ಕ್ರಿಪ್ಟಿವ್ ಹೆಂಗದಂದ್ರೆ ನಾ ಈ ಪ್ರಶ್ನೆಗೆ 4 ಬರ್ತದೆ ನಿರೀಕ್ಷೆ ಮಾಡಿದ್ದೆ ಬಟ್ 3 ಬಂದದ ಅಂತ ಹೇಳ್ಬೋದು, ಬಟ್ ಅಬ್ಜೆಕ್ಟಿವ್ ಅಂದಾಗ ಅದು 1 ಸೀಮಿತ ಆಗಿದ್ರೆ 1 ಪಕ್ಕ ಕೊಡಲೇಬೇಕು, 2 2 ಕೊಡಲೇಬೇಕು, ಸರಿ ಇದ್ರೆ ಸರಿ ತಪ್ಪಿದ್ರೆ ತಪ್ಪು. ಸೊ ಹೀಗಾಗಿ ಆ ಒಂದು ಕಾನ್ಫಿಡೆಂಟ್ ಮೇಲೆ ನಾವು ಒಂದು 100 ಹುಡುಗರಿಗಾದರೂ ನಾವು 120+ ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. 100% ಅದನ್ನು ರೀಚ್ ಮಾಡೇ ಮಾಡ್ತೀವಿ. ಹರಿಯಪ್ ಕೇವಲ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ, ಲಿಮಿಟೆಡ್ ಸೀಟ್ ಅವೈಲಬಲ್ ಇರೋದ್ರಿಂದ ದಯವಿಟ್ಟು ಲೇಟ್ ಮಾಡಲಾರ್ದೆ ನೀವು ನಮ್ಮ ತರಗತಿಗೆ ಜಾಯ್ನ್ ಆಗೋ ಮೂಲಕ ಶಿಕ್ಷಕರಾಗಲು ಇರುವಂತಹ ಮೊದಲ ಮೆಟ್ಟಿಲನ್ನು ಯಶಸ್ವಿಯಾಗಿ ಏನಪ್ಪ ಅಂದರೆ ಪೂರ್ಣಗೊಳಿಸಲು ಸಾಧ್ಯ ಆಗಲಿ ಅಂತ ಆಶಿಸುತ್ತಾ ನಿಮಗೆಲ್ಲರಿಗೂ ಶುಭ ಕೋರುತ್ತಾ ಈ ಒಂದು ಸೆಷನನ್ನು ಮುಂದುವರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೋಡಿ ಫ್ರೆಂಡ್ಸ್, ಸಮಯ ಸ್ನೇಹ ಆರೋಗ್ಯ ಇತ್ಯಾದಿಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ, ಯಾಕಂದ್ರೆ ಇವು ಕಳೆದುಕೊಂಡಾಗಲಷ್ಟೇ ಅವುಗಳ ನಿಜವಾದ ಬೆಲೆ ನಮ್ಗೆ ತಿಳಿತಕ್ಕಂಥದ್ದು, ಅದನ್ನು ಕಾಪಾಡಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿರ್ತಕ್ಕಂಥದ್ದು. ಇದು ಭಾಳ ಇಂಪಾರ್ಟೆಂಟ್, ನಿಮ್ಗೆ ಒಂದು ಸಲ ಏನು ಸಮಯ ಮಿಸ್ ಆಯಿತು ಅದು ಮತ್ತೆ ಅವಕಾಶ ಸಿಗೋದಿಲ್ಲ. ಸೊ ಹೀಗಾಗಿ ಇರುವಂಥ ಸಮಯವನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಂಡು ನಮ್ಮ ತರಗತಿಗೆ ಜಾಯ್ನ್ ಆಗೋ ಮೂಲಕ ಶಿಕ್ಷಕರಾಗ್ತಕ್ಕಂಥ ನಿಮ್ಮ ಕನಸನ್ನು ಸಾಕಾರಗೊಳಿಸ್ಕೊಳ್ಳಿ ಎಂದು ಆಶಿಸುತ್ತಾ ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಅಡ್ವಾನ್ಸ್ ಅಂತ ಹೇಳುತ್ತಾ ನನ್ನ ಈ ಒಂದು ಸೆಷನ್ನಲ್ಲಿ ಒಂದು TET ಸಂಬಂಧಪಟ್ಟಂತಹ ಇತಿಹಾಸ ವಿಷಯದ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ನೋಡಿ, ಸೋಷಿಯಲ್ ಸೈನ್ಸ್ ಅಥವಾ ಸೋಷಿಯಲ್ ಸ್ಟಡೀಸ್ ಅಂತ ಕರಿತೀವಿ ಕನ್ನಡ ಮಾಧ್ಯಮದ ಇರತಕ್ಕಂಥದ್ದು, ಪಾಯಿಂಟ್ ನಂಬರ್ 1. ಏನು ಪ್ರಶ್ನೆ ಬರೋಣ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಕ್ವಶನ್ ನಂಬರ್ 1-30 ಆಮೇಲೆ 31-16 ಲ್ಯಾಂಗ್ವೇಜ್ 2 ಇರ್ತವೆ. ನೀವು ಕನ್ನಡ ಇಂಗ್ಲೀಷ್ ತೊಗೊಂಡಿರ್ಬೋದು, ಕನ್ನಡ ಹಿಂದಿ ತೊಗೊಂಡಿರ್ಬೋದು. 61-90 ತನಕ ಸೈಕಾಲಜಿ ಇರ್ತದೆ. ಸೊ 91-150 ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟದೆ ಬರ್ತಕ್ಕಂಥದ್ದು. ಸೊ ಪ್ರಶ್ನೆ ನಂಬರ್ 91, ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಅಂತ ಪ್ರಶ್ನೆ ಅದ. ಹಲ್ಮಿಡಿ ಶಾಸನ ಭಾಳ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾಸನ, ಅದ್ರ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಒಂದು ಹಲ್ಮಿಡಿ ಶಾಸನದಿಂದ ನಾವು ಯಾವ ರಾಜನ ಐತಿಹ್ಯದ ಬಗ್ಗೆ ತಿಳ್ಕೋತೀವಿ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದನ್ನು ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂಚೂರು ಹಲ್ಮಿಡಿ ಶಾಸನದ ಹಿನ್ನೆಲೆ ಬಗ್ಗೆ ತಿಳ್ಕೊಬೇಡ. ಏನಿದು ಹಲ್ಮಿಡಿ ಅಂತಕ್ಕಂಥ ಒಂದು ಊರಿದು, ಒಂದು ಗ್ರಾಮ, ಎಲ್ಲಿ ಬರ್ತದೆ ಇದು? ಈ ಹಲ್ಮಿಡಿ ಅಂತಕ್ಕಂಥದ್ದು ಪ್ರಸ್ತುತ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂಥ ಗ್ರಾಮದಲ್ಲಿ ಕಂಡುಬರ್ತಕ್ಕಂಥದ್ದು. ಪ್ರಶ್ನೆ 2015 PSI ಹಿಂಗೆ ಕೇಳೋಣ, ಹಲ್ಮಿಡಿ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಎಲ್ಲಿ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಾಗ ಇರತಕ್ಕಂಥ ಒಂದು ಊರು ಹಲ್ಮಿಡಿ. ಅಲ್ಲಿ ಕಿತ್ತಲಾಗಿರ್ತಕ್ಕಂತಹ ಒಂದು ಕೆತ್ತನೆ ಮಾಡಿರ್ತಕ್ಕಂತಹ ಶಾಸನ ಈ ಒಂದು ಹಲ್ಮಿಡಿ ಶಾಸನ ಆಗಿರ್ತಕ್ಕಂಥದ್ದು. ಏನು ಸರ್ ಅದರ ವಿಶೇಷತೆ? ಹಲ್ಮಿಡಿ ಶಾಸನ ಅಂದರೆ ಇದು ಕನ್ನಡದ ಪ್ರಪ್ರಥಮವಾಗಿರ್ತಕ್ಕಂತಹ ಶಾಸನ. ಲಭ್ಯವಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂತಹ ಮೊಟ್ಟ ಮೊದಲ ಶಾಸನ, ಕನ್ನಡ ಭಾಷೆಯಲ್ಲಿ ಕನ್ನಡದ ಮೊಟ್ಟ ಮೊದಲ ಶಾಸನ ಈ ಹಲ್ಮಿಡಿ ಶಾಸನ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಇದರ ಕಾಲ ಏನು ಸರ್, ಯಾವಾಗ ಸಿಕ್ತು? ಸರಿಸುಮಾರು ಕ್ರಿಸ್ತಶಕ 450 ಸಿಕ್ಕಿರ್ತಕ್ಕಂಥದ್ದು. ಕ್ರಿಸ್ತಶಕ 450 ಈ ಒಂದು ಶಾಸನವನ್ನು ಮಾಡಿರ್ತಕ್ಕಂಥದ್ದು. ಯಾರು ಹೊಡಿಸಿದ್ರು ಸರ್ ಇದನ್ನು? ಹೊಡಿಸಿರ್ತಕ್ಕಂಥವ್ರು ಯಾರು? ಕಾಕತ್ಸುವರ್ಮ ಅಂತಕ್ಕಂತಹ ಒಂದು ಕದಂಬರ ರಾಜ, ಕಾಕತ್ಸುವರ್ಮ ಅಂತಕ್ಕಂಥ ಕದಂಬರ ಪ್ರಮುಖ ರಾಜರಲ್ಲಿ ಮಯೂರವರ್ಮ ಅಥವಾ ಮಯೂರ ಶರ್ಮ ನಂತರ ಬರ್ತಕ್ಕಂಥವನು ಕಾಕತ್ಸುವರ್ಮ. ಆ ಕಾಕತ್ಸುವರ್ಮನ ಕಾಲದಲ್ಲಿ ಕ್ರಿಸ್ತಶಕ 450 ಈ ಒಂದು ಶಾಸನವನ್ನು ಹೊಡೆಸಿರ್ತಕ್ಕಂಥದ್ದು. ಫ್ರೆಂಡ್ಸ್, ನಿಮಗಿಲ್ಲಿ ಅರ್ಥ ಆಗಿರಬೇಕು ಅಂದ್ಕೊಂಡಿದ್ದೀನಿ, ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ. ಹಲ್ಮಿಡಿ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಗ್ರಾಮ, ಅಲ್ಲಿ ಕೆತ್ತಲಾಗಿರ್ತಕ್ಕಂಥ ಶಾಸನವೇ ಹಲ್ಮಿಡಿ ಶಾಸನ. ಇದು ವಿಶೇಷತೆ ಅಂದಾಗ ಇದು ಕನ್ನಡದ ಪ್ರಪ್ರಥಮವಾಗಿರ್ತಕ್ಕಂಥ ಶಾಸನ. ಇದು ಹೊಡೆಸಿರ್ತಕ್ಕಂತಹ ಕಾಲ ಕ್ರಿಸ್ತಶಕ 450. ಇದು ಯಾರ ಕಾಲದಲ್ಲಿ ಹೊಡೆಸಲಾಯಿತು? ಕದಂಬರ ರಾಜನಾಗಿರ್ತಕ್ಕಂತಹ ಕಾಕತ್ಸುವರ್ಮನ ಕಾಲದಲ್ಲಿ ಹೊಡೆಸಲಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಶಾಸನ ಯಾರ ಬಗ್ಗೆ ತಿಳಿಸ್ಕೊಡ್ತದಂತ ಅರ್ಥ ಆಯ್ತು ನಿಮಗೆ. ಇಲ್ಲಿ 91 ಪ್ರಶ್ನೆಗೆ ಉತ್ತರ ಯಾವುದು? Option 2 ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಕಾಕತ್ಸುವರ್ಮ. ಸರಿನಾ? ನೆಕ್ಸ್ಟು, ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೋಮಿಯಾ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ.
ನಿಮ್ಗೆ ಆಲ್ರೆಡಿ ಗೊತ್ತದ ಈಗ ಹರಪ್ಪ ನಾಗರಿಕತೆ ಅಥವಾ ಸಿಂಧುಬಲ್ ನಾಗರಿಕತೆ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯ ಏನಪ್ಪ ಅಂದರೆ ಜನರೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು ಅಂತ ನೀವು ಆಲ್ರೆಡಿ ಓದಿರ್ತೀರಿ. ಹಾಗಾದರೆ ಈಗ ಸಂಪರ್ಕ ಹೊಂದಿದೆ ಅಂತ ಸೂಚಿಸ್ತಕ್ಕಂತಹ ಐತಿಹ್ಯ ಯಾವುದು, ಯಾವುದ್ರ ಮೂಲಕ ತಿಳಿತಾ ಹೋಗ್ತೀವಿ ಅಂತಕ್ಕಂಥ ಪ್ರಶ್ನೆ ಇದೆ. ಆಪ್ಷನ್ ಎ ಮುದ್ರೆಗಳು, ಆಪ್ಷನ್ ಬಿ ಶಿಲಾಶಾಸನ, ಆಪ್ಷನ್ ಸಿ ದೇಶಿ ಸಾಹಿತ್ಯ, ಆಪ್ಷನ್ ಫೋರ್ ವಿದೇಶಿ ಸಾಹಿತ್ಯ. ಇಲ್ಲಿ ಆಪ್ಷನ್ ಬರೋಕ್ಕಿಂತ ಮುಂಚಿತವಾಗಿ ನಾವು ಒಂಚೂರು ಹಿನ್ನೆಲೆ ಅರ್ಥ ಮಾಡ್ಕೊಂಬರೋಣ. ನಮ್ಮ ಸಿಂಧು ಅಥವಾ ಹರಪ್ಪ ನಾಗರಿಕತೆ ಜನರು ದೇಶೀಯ ವ್ಯಾಪಾರ ಅಥವಾ ಆಂತರಿಕ ವ್ಯಾಪಾರ ಹೊಂದಿದ್ರು, ಅದರ ಜೊತೆ ಜೊತೆಯಾಗಿ ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಹೊಂದಿದ್ರು ಅಂತ ನಾವು ಓದಿದ್ದೀವಿ. ಹೆಂಗಂದ್ರೆ ಸಿಂಧು ಕಾಲದ ಜನರು ಏನು ಮಾಡಿದರು, ಅಂದಿನ ಒಂದು ಸಮಕಾಲೀನ ನಾಗರಿಕತೆ ಆಗಿರತಕ್ಕಂತಹ ಆ ಒಂದು ಸೇಮ್ ಡ್ಯೂರೇಷನ್ ಸಿವಿಲೈಜೇಷನ್ ಆಗಿರತಕ್ಕಂತಹ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆಯೊಂದಿಗೆ ವ್ಯಾಪಾರ ಸಂಪರ್ಕ ಏನಪ್ಪ ಅಂದರೆ ಹೊಂದಿರತಕ್ಕಂಥದ್ದು. ಇವರು ವ್ಯಾಪಾರ ಮಾಡ್ತಕ್ಕಂತಹ ಪ್ರಮುಖವಾದ ಕೇಂದ್ರ ಯಾವ್ಯಾವಾಗಿದ್ದುವಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾಗಿದ್ರೆ ಸೂಕ್ತ ಜಂಡಾರ್ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಆಗಿತ್ತು, ಅಥವಾ ವಿದೇಶಿ ವ್ಯಾಪಾರ ಕೇಂದ್ರ ಆಗಿತ್ತು, ಲೋಥಲ್ ಆಗಿತ್ತು, ಬಾಲ್ಕೋಟೆ ಆಗಿತ್ತು, ಸುರ್ಕೋಟ್ ಆಗಿತ್ತು. ಇಂಥ ಅನೇಕ ಪ್ರಮುಖವಾಗಿರ್ತಕ್ಕಂತಹ ವ್ಯಾಪಾರ ಕೇಂದ್ರಗಳು ವಿದೇಶಿ ವ್ಯಾಪಾರ ಕೇಂದ್ರಗಳಾಗಿ ಮಾರ್ಪಾಟಾಗಿರ್ತಕ್ಕಂಥದ್ದು. ಸರಿನಾ, ಅದೇ ರೀತಿ ಸಿಂಧು ಮತ್ತು ಮೆಸೊಪೊಟೇಮಿಯಾ ಜನರ ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ವಿನಿಮಯ ಕೇಂದ್ರ ಯಾವುದಾಗಿತ್ತು ಅಂದರೆ ಅದು ಸೂಕ್ತ ಜಂಡರ್ ಆಗಿರ್ತಕ್ಕಂಥದ್ದು. ಇದು ಕ್ಲಿಯರ್ ಆಗಿರಲಿ. ಅಂತೆಯೇ ಹೆಂಗೆ ನಡೀತಿತ್ತು ಸರ್ ವಿದೇಶಿ ವ್ಯಾಪಾರ, ಹೆಂಗಾಗ್ತಿತ್ತು? ಒಂದೇನಪ್ಪ ಅಂದರೆ ಭೂಮಾರ್ಗ ಮತ್ತು ಜಲಮಾರ್ಗ ಮೂಲಕ ನಡೀತಕ್ಕಂಥದ್ದು. ಜಲಮಾರ್ಗ ಅಂತ ತಕ್ಷಣ ನಿಮ್ಮ ತಲೆಗೆ ಹೊಂದಿರಬೇಕು ಹಡಗು ಏನಪ್ಪ ಅಂದರೆ ನಿಲ್ಲುವ ಸ್ಥಳ ಅಥವಾ ಬಂದರು ಕಟ್ಟೆ ಆಗಿರತಕ್ಕಂತಹ ಲೋಥಲ್ ಮೂಲಕ ಆಗ್ತಕ್ಕಂಥದ್ದು. ಈ ರೀತಿ ಇಂತಹ ಒಂದು ಸಿಂಧು ಬಯಲಿನ ನಾಗರಿಕತೆ ಜನರು ವಿದೇಶಿ ವ್ಯಾಪಾರ ಹೊಂದಿರತಕ್ಕಂತಹ ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು ಅಂತಕ್ಕಂಥದ್ದನ್ನ ಯಾವುದ್ರ ಮೂಲಕ ತಿಳಿಸ್ಕೊಡ್ತೀನೋ ಅಂದರೆ ಮುದ್ರೆಗಳು ತಿಳಿಸ್ಕೊಡ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಐತಿಹ್ಯಗಳೆಲ್ಲ ಏನಪ್ಪ ಅಂದರೆ ಮುದ್ರೆಗಳು, ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ನಮಗೇನು ಸಿಕ್ಕಿರ್ತಾವಲ್ಲ ಸಿಂಧು ಬಯಲಿನ ನಾಗರಿಕತೆಯ ಅವಶೇಷಗಳು ಏನಪ್ಪ ಅಂದರೆ ಸಂಶೋಧನೆ ಮಾಡಬೇಕಾದ್ರೆ ನಿವೇಶನ ಸಂಶೋಧನೆ ಮಾಡಬೇಕಾದ್ರೆ ಸಿಕ್ಕಿರ್ತಕ್ಕಂತಹ ಮುದ್ರೆಗಳು ಈ ಒಂದು ಸಿಂಧು ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದ್ದು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ದೊರಕಿಸ್ಕೊಡ್ತಕ್ಕಂಥದ್ದು. ನೆಕ್ಸ್ಟು 93ನೇ ಪ್ರಶ್ನೆ ಬರ್ತಾ ಹೋಗೋಣ. 93ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿರ್ತಕ್ಕಂತಹ ವಂಶ ಯಾವುದು ಅಂತಕ್ಕಂಥ ಪ್ರಶ್ನೆ. ಬಹಳಷ್ಟು ಸಲ ಪ್ರಶ್ನೆ ಸಿಗೋದು, ಭಾಳ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಇದು. ಸರಿನಾ, ಕರ್ನಾಟಕದಲ್ಲಿ ಯಾವ ರೀತಿ ಮೊಟ್ಟ ಮೊದಲ ರಾಜಮನೆತನ ತಂದಾಗ ಕದಂಬ ಅಂತ ಕರಿತೀವೋ, ಅಚ್ಚ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಅಂತಂದ ಕದಂಬ ಅಂತ ಕರಿತೀವೋ, ಹಾಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಅಲ್ಲಿ ಐಕ್ಯತೆಯನ್ನು ಮೂಡಿಸ್ತಕ್ಕಂತಹ ಒಂದು ಕಾರ್ಯ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ದಿ ಗ್ರೇಟ್ ಒಂದು ರೀತಿ ಪ್ರಸಿದ್ಧವಾಗಿರ್ತಕ್ಕಂತಹ ದೊರೆ ಆಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯ ಆಗಿರ್ತಕ್ಕಂಥದ್ದು. ಅಂದರೆ ಅರ್ಥ ಏನು, ನಿಮಗೆ ಚಂದ್ರಗುಪ್ತ ಮೌರ್ಯ ಅಂದ ತಕ್ಷಣ ಗೊತ್ತಾಗಿರಬೇಕು ನಿಮ್ಮ ಆಯ್ಕೆ ಎಲ್ಲಿ ಹೋಗಿರ್ತದ್ದು, ಮೌರ್ಯರಿಗೆ ಹೋಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನಪ್ಪ ಅಂದರೆ ಬಹಳಷ್ಟು ದೊಡ್ಡ ಹಿಸ್ಟ್ರಿ ಇದೆ. ಚಂದ್ರಗುಪ್ತ ಮೌರ್ಯನ ಗುರು ಏನಪ್ಪ ಅಂದರೆ ಚಾಣಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಂತ ಕರಿತೀವಿ. ಆ ಒಂದು ವಿಷ್ಣುಗುಪ್ತ ಚಾಣಕ್ಯ ಕೌಟಿಲ್ಯನ ಮಾರ್ಗದರ್ಶನದೊಂದಿಗೆ ಚಂದ್ರಗುಪ್ತ ಮೌರ್ಯ ಏನಪ್ಪ ಅಂದರೆ ನಂದರ ಒಂದು ವಂಶದ ಧನನಂದನನ್ನು ಸೋಲಿಸುವ ಮೂಲಕ ಅಲ್ಲಿ ಏನಪ್ಪ ಅಂದರೆ ಮೌರ್ಯ ಸಾಮ್ರಾಜ್ಯನ ಸ್ಟಾರ್ಟ್ ಮಾಡಿದಂಥಕ್ಕಂಥದ್ದು ನಾನೊಂದು ಹಿನ್ನೆಲೆ ಆಗಿರ್ತಕ್ಕಂಥ ಕಥೆ ರೂಪದಾಗೆ ಒಂದು ಸ್ಟೋರಿನ ಹೇಳ್ಕೊಂಡು ಹೋಗಿದ್ದೀನಿ. ಅದು ನೆಕ್ಸ್ಟ್ ನೋಡ್ತೋಣ, ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಡ್ರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆಯನ್ನು ಮೂಡಿಸಿರ್ತಕ್ಕಂಥ ವಂಶ ಅಂತ ಬಂದಾಗ ಅದು ಮೌರ್ಯ ವಂಶ, ಮೊಟ್ಟ ಮೊದಲ ರಾಜ ಅಂತ ಬಂದಾಗ ಚಂದ್ರಗುಪ್ತ ಮೌರ್ಯ ಆಗಿರ್ತಕ್ಕಂಥದ್ದು. ನೆಕ್ಸ್ಟು 94ನೇ ಪ್ರಶ್ನೆ, ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿರ್ತಕ್ಕಂತಹ ಬೃಹತ್ ಉದ್ಯಮ ಯಾವುದು ಅಂತಕ್ಕಂಥ ಪ್ರಶ್ನೆ. ನೋಡ್ರಿ, ದಿಲ್ಲಿ ಸುಲ್ತಾನರು ಆ್ಯಕ್ಚುಲಿ ಮಿಡಿವಲ್ ಹಿಸ್ಟ್ರಿ ಅಂತ ಬಂದಾಗ ಅರ್ಧ ಪೊಸಿಷನ್ ಕಂಪ್ಲೀಟ್ ತಗೊಳ್ತಕ್ಕಂಥದ್ದು ದಿಲ್ಲಿ ಸುಲ್ತಾನರು. ಇನ್ನು ಉಳಿದಿರ್ತಕ್ಕಂತಹ ಒಂದು ಅರ್ಧ ಪೊಸಿಷನ್ ಮೊಘಲರು ಹೋಗಿರ್ತದೆ, ಅದನ್ನು ಸೇರಿಸೋಣ. ನಾವೇನಪ್ಪ ಅಂದರೆ ಮಧ್ಯಕನ್ನ ಭಾರತ ಅಂತ ಕರಿತಾ ಇರ್ತೀವಿ, ಅಥವಾ ಮಿಡಿವಲ್ ಹಿಸ್ಟ್ರಿ ಅಂತ ಕರಿತಾ ಹೋಗ್ತೀವಿ. ಸರಿನಾ, ಇಲ್ಲಿ ದಿಲ್ಲಿ ಸುಲ್ತಾನ ಏನು ಮಾಡಿದ್ರಪ್ಪ ಅಂದರೆ, ಆಬ್ವಿಯಸ್ಲಿ ಇಲ್ಲಿ ವ್ಯವಸಾಯ ಅಂತೂ ಇದ್ದೇ ಇತ್ತು, ಕರೆಕ್ಟು. ಬಟ್ ಇಲ್ಲಿ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂತಹ ಬೃಹತ್ ಉದ್ಯಮ ಯಾವುದು ಅಂತ ಕೇಳಿದಾನ. ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂದ್ರೆ ನೀವು ಸ್ವಲ್ಪ ದೆಹಲಿ ಸುಲ್ತಾನರ ಒಂದು ಆರ್ಥಿಕ ಜೀವನ ಬಗ್ಗೆ ತಿಳ್ಕೊಬೇಕಾಗ್ತದೆ. ಉದ್ಯೋಗ ಅಂತ ಬಂದಾಗ, ಉದ್ಯಮ ಅಂತ ಬಂದಾಗ, ವೃತ್ತಿ ಅಂತ ಬಂದಾಗ, ಕಂದಾಯಗಳಂತ ಬಂದಾಗ ಆರ್ಥಿಕ ಜೀವನ ಭಾಳಷ್ಟು ಪ್ರಮುಖವಾಗಿ ಪಾತ್ರ ವಹಿಸ್ತದೆ. ಸೊ ಹಿಂಗಾಗಿ ಇಲ್ಲಿ ದೆಹಲಿ ಸುಲ್ತಾನರು ಹೆಂಗಾಗಿತ್ತಪ್ಪ ಅಂದರೆ, ಇವ್ರ ಕಾಲದಾಗ ಬಹಳಷ್ಟು ಗುಡಿ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆಗಳು ಪ್ರಚಲಿತದಾಗಿದ್ದವು. ಈ ಗುಡಿ ಕೈಗಾರಿಕೆ ಅಥವಾ ಗೃಹ ಕೈಗಾರಿಕೆಗಳಿಂದ ಏನು ಬರ್ತಿತ್ತಲ್ಲ ಪ್ರಾಡಕ್ಟು ಉತ್ಪಾದನೆ ಮಾಡ್ತಿದ್ರು, ಅದನ್ನು ಏನಪ್ಪ ಅಂದರೆ
ಆಂತರಿಕ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ ಎರಡಕ್ಕೂ ಕೂಡ ಏನಪ್ಪ ಅಂದರೆ ಸಪ್ಲೈ ಮಾಡ್ತಕ್ಕಂಥದ್ದಾಗಿತ್ತು. ಅಲ್ಲದೆ ಇಲ್ಲಿ ಏನು ಮಾಡಿದ್ರು ಅಂದರೆ ಕೈಗಾರಿಕಾ ಮತ್ತು ವ್ಯಾಪಾರ ಸಂಘಗಳು ಕೂಡ ಕಟ್ಕೊಂಡಿದ್ರು, ಯೂನಿಯನ್ ಕೂಡ ಇದ್ದಿದ್ವು. ಅಂದರೆ ಅಷ್ಟರ ಮಟ್ಟಿಗೆ ಏನಪ್ಪ ಅಂದರೆ ಕೈಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ನಿಮಗೆ ಇಲ್ಲಿ ಏನು ಅರ್ಥ ಆಗಿರಬೇಕು, ಪಶುಪಾಲನೆ ಕೂಡ ಕೈಗಾರಿಕೆ ಅಲ್ಲ, ತೋಟಗಾರಿಕೆ ಕೈಗಾರಿಕೆ ಅಲ್ಲ, ವ್ಯವಸಾಯ ಕೈಗಾರಿಕೆ ಅಲ್ಲ. ಸೊ ಇಲ್ಲಿ ಬರ್ತಕ್ಕಂಥ ಆಪ್ಷನ್ಸ್ ಏನು, 94-2 ಸರಿಯಾಗಿರ್ತಕ್ಕಂಥ ಉತ್ತರ. ದಟ್ ಈಸ್ ನೇಗೆ. ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿರ್ತಕ್ಕಂಥ ಬೃಹತ್ ಉದ್ಯಮ ನೇಗೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಇವರು ಬಹಳಷ್ಟು ಗುಡಿ ಕೈಗಾರಿಕೆ ಅಥವಾ ಗೃಹ ಕೈಗಾರಿಕೆಗಳೇ ಏನಪ್ಪ ಅಂದರೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು. ಜೊತೆಯಾಗಿ ಅಲ್ಲಿರ್ತಕ್ಕಂತಹ ಒಂದು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಕೈಗಾರಿಕಾ ಮತ್ತು ವ್ಯಾಪಾರ ಸಂಘಟನೆಗಳು ಕೂಡ ಅಲ್ಲಿ ರಚನೆ ಆಗಿರತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಗುಡಿ ಕೈಗಾರಿಕೆಗಳಿಂದಾಗಿ ಆಂತರಿಕ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ ಕೂಡ ನಡೀತಾ ಇತ್ತು. ಸೊ ಹಿಂಗಾಗಿ 94ನೇ ಪ್ರಶ್ನೆಗೆ ಉತ್ತರ ಏನಾಗಿರ್ತದೆ, 2 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಯಾರ ಕಾಲದಲ್ಲಿದ್ದರು? ಒಂದು ತಲೆ ಬರಬೇಕು ನಿಮಗಿಲ್ಲಿ. ಅಶ್ವಘೋಷ ಅಂದ ತಕ್ಷಣ ನಿಮಗೆ ಏನು ನೆನಪಿಗೆ ಬಂದಿರ್ತದೆ, ಬುದ್ಧ ಚರಿತ ಅಂತ ಬಂದಿರ್ತದೆ. ಅದೇ ರೀತಿ ವಸುಮಿತ್ರ ಅಂದ ತಕ್ಷಣ ತಲೆ ಬರೋದು ಮಹಾವಿಭಾಷ ಅಂತಕ್ಕಂಥದ್ದು, ಭಾಳ 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 ಫೇಮಸ್. ಸಂಘರಕ್ಷ ಅಷ್ಟು ಮಟ್ಟಿಗೆ ಇಲ್ಲ ಅಂದರೂ ಕೂಡ ಒಂದು ಬೌದ್ಧ ವಿದ್ವಾಂಸ ಹೌದು, ಬಟ್ ಅಷ್ಟೊಂದು ಪ್ರಚಲಿತಗೆ ಬಂದಿರಲ್ಲ. ಬಟ್ ಅಶ್ವಘೋಷ ಮತ್ತು ವಸುಮಿತ್ರ ಅಂತೂ ದಿ ಮೋಸ್ಟ್ 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 ಇಂಪಾರ್ಟೆಂಟ್. ಏನಪ್ಪ ಅಂದರೆ ಬುದ್ಧ ಚರಿತೆ ಬರೆದಿರ್ತಕ್ಕಂಥ ಅಶ್ವಘೋಷ ಮತ್ತು ಮಹಾವಿಭಾಷ ಬರೆದಿರ್ತಕ್ಕಂಥ ವಸುಮಿತ್ರ ಹಾಗೂ ಸಂಘರಕ್ಷ ಇವು ಮೂವರು ಕಂಡು ಬರ್ತಕ್ಕಂತಹ ಯಾರಪ್ಪ ಅಂದರೆ ಯಾರು ಕಾಲದಾಗಿದ್ದೀರ ಅಂತಂದರೆ ಇವರು ಕನಿಷ್ಕನ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಕುಶಾನರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಕನಿಷ್ಕನ ಆಸ್ಥಾನದಲ್ಲಿ ಈ ಮೂರು ಬೌದ್ಧ ವಿದ್ವಾಂಸ ನಾವು ಕಾಣ್ತಾ ಹೋಗ್ತೀವಿ. ಸೊ 95ನೇ ಪ್ರಶ್ನೆಗೆ 1ನೇ ಆನ್ಸರ್ ಸರಿಯಾಗಿರ್ತಕ್ಕಂಥದ್ದು. ಹಂಗಂತ ಅಶ್ವಘೋಷ ಕೇವಲ ಬುದ್ಧ ಚರಿತ್ರೆ ಅಷ್ಟೇ ಬರ್ದನ ಸರ್, ಇಲ್ಲ, ವಜ್ರ ಸೂಚಿ ಅಂತಕ್ಕಂಥದ್ದು, ಆಮೇಲೆ ಸೂತ್ರಾಲಂಕಾರ ಅಂತಕ್ಕಂಥದ್ದು, ಸೌಂದ್ರಾನಂದ ಅಂತಕ್ಕಂಥದ್ದು, ಇದು ಅನೇಕ ಅನೇಕ ಕೃತಿಗಳು ಬರೆದಿರ್ತಕ್ಕಂಥದ್ದು ಅಶ್ವಘೋಷ. ಅದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬುದ್ಧ ಚರಿತ್ರೆ, ಭಾಳ ಇಂಪಾರ್ಟೆಂಟು. ಸೊ 95ನೇ ಪ್ರಶ್ನೆಗೆ ಆಪ್ಷನ್ 1 ಕನಿಷ್ಕ ಈಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 96ನೇ ಪ್ರಶ್ನೆ ಬರೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಏನು ಅಂತಕ್ಕಂಥದ್ದು. ಆಪ್ಷನ್ 1 ಏನದ ಕೆಂಪು ಕೋಟೆ, ಆಪ್ಷನ್ 2 ಅಲೈ ದರ್ವಾಜಾ, ಆಪ್ಷನ್ 3 ಬುಲಂದ್ ದರ್ವಾಜಾ, ಆಪ್ಷನ್ 4 ಚಾರ್ ಮಿನಾರ್ ಅಂತಕ್ಕಂಥದ್ದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಕೆಂಪು ಕೋಟೆ ಡೆಲ್ಲಿದಾಗದ. ಇದು ಮೊಘಲರ ಏನಪ್ಪ ಅಂದರೆ ಒಂದು ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ಶಹಜಾನ್ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದೇ ರೀತಿ ಅಲೈ ದರ್ವಾಜಾ, ಈ ಅಲೈ ದರ್ವಾಜಾ ಏನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ, ಖಿಲ್ಜಿ ಸಂತತಿಯ ಮಾತ್ರವಲ್ಲ ಇಡೀ ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಮುಖವಾದ ಸುಲ್ತಾನನಾಗಿರ್ತಕ್ಕಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಈ ಅಲೈ ದರ್ವಾಜಾವನ್ನು ಕಟ್ಟಲಿಕ್ಕೆ ಆಗಿರ್ತಕ್ಕಂಥದ್ದು. ಬುಲಂದ್ ದರ್ವಾಜಾ ಅಂತ ಬಂದಾಗ ಮೊಘಲರ ಪ್ರಸಿದ್ಧ ಹಾಗೂ ಪ್ರಮುಖ ದೊರೆ ಆಗಿರ್ತಕ್ಕಂತಹ ಅಕ್ಬರ್ನ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು ಇದು. ಅದೇ ರೀತಿ ಚಾರ್ ಮಿನ್ನರ್ ಅಂತ ಬಂದಾಗ ಏನಪ್ಪ ಅಂದರೆ ಇದು ಎಲ್ಲಿ ಕಂಡು ಬರ್ತದೆ, ಹೈದ್ರಾಬಾದ್ನ ಕಂಡು ಬರ್ತಕ್ಕಂಥದ್ದು. ಇದು ಯಾರು ಕಟ್ಸಾರಪ್ಪ ಅಂದ್ರೆ ಕುತುಬ್ ಶಾಹಿ ರಾಜವಂಶದ 5ನೇ ರಾಜ ಆಗಿರ್ತಕ್ಕಂತಹ ಸುಲ್ತಾನ ಮೊಹಮ್ಮದ್ ಕುಲಿ ಕುತುಬ್ ಶಾ ಅಂತಕ್ಕಂಥ ವ್ಯಕ್ತಿ 1591 ಕಟ್ಸಿರ್ತಕ್ಕಂಥದ್ದು. ನೋಡ್ರಿ, ಕೆಂಪು ಕೋಟೆ ಅಲ್ಲದ ದೆಹಲಿದಾಗ ಕಟ್ಸಿರ್ತಕ್ಕಂಥವ್ರು ಶಹಜಾನ್. ಅದೇ ರೀತಿಯಾಗಿ ಏನಪ್ಪ ಅಂದರೆ ಬುಲಂದ್ ದರ್ವಾಜೆಯಲ್ಲಿ ಬರ್ತದೆ ಫತೇಪುರ್ ಸಿಕ್ರಿ ಕಟ್ಟಿಸಿರ್ತಕ್ಕಂಥದ್ರು ಅಕ್ಬರ್. ಚಾರ್ ಮಿನಾರ್ ಹೈದ್ರಾಬಾದ್ದಾಗದ ಕಟ್ಟಿಸಿರ್ತಕ್ಕಂಥದ್ದು ಕುತುಬ್ ಶಾಹಿ ರಾಜವಂಶದ 5ನೇ ರಾಜನಾಗಿರ್ತಕ್ಕಂತಹ ಸುಲ್ತಾನ್ ಮೊಹಮ್ಮದ್ ಕುಲಿ ಕುತುಬ್ ಶಾ ಅಂತಕ್ಕಂಥವನು ಕಟ್ಟಿಸಿರ್ತಕ್ಕಂಥದ್ದು. ಅಂತೆಯೇ ಈ ಒಂದು ಅಲೈ ದರ್ವಾಜವನ್ನು ಕಟ್ಟಿಸಿರ್ತಕ್ಕಂಥದ್ದು ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ ಆಗಿರ್ತಕ್ಕಂತಹ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸಿರ್ತಕ್ಕಂಥದ್ದು. ಈ ಅಲೈ ದರ್ವಾಜಾ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ನಿರ್ಮಾಣವಾಗಿರ್ತದೆ. ಇದು ಇಂಡೋ ಸಾರ್ಶನಿಕ್ ಶೈಲಿಯಲ್ಲಿ ಕಂಡುಬರ್ತಕ್ಕಂಥದ್ದು. ಇದರ ವಿಶೇಷತೆ ಏನಪ್ಪ ಅಂದ್ರೆ ಕುತುಬ್ ಮಿನಾರ್ಗೆ ಹೆಬ್ಬಾಗಿಲಾಗಿ ಈ ಅಲೈ ದರ್ವಾಜಾವನ್ನು ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿರ್ತಕ್ಕಂಥದ್ದು. ಇಷ್ಟು ಇಂಪಾರ್ಟೆಂಟು. ಸೊ 96ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿರಬೇಕು, ಅಲೈ ದರ್ವಾಜಾ 2ನೇದಾಗಿರಬೇಕು. ನೆಕ್ಸ್ಟು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಹೌದಾ, ಅದರ ಪರಿಣಾಮ ಏನಾಯಿತು, ಅದರ ಎಫೆಕ್ಟ್ ಏನು ಅಂತಂದ್ರೆ ನೋಡ್ರಿ, ಏನು ಕೊಟ್ಟಣ ಪಾಯಿಂಟ್ ನಂಬರ್ 1, ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದರು. ಅಂತೆಯೇ ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಆಳಿದರು. 3ನೇ ಬಾಕ್ಸರ್ ಕದ ನಡೀತು. 4ನೇ ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿ ಕೊಡಬೇಕಾಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಡ್ರಿ, ಅವ್ರು ಎಲ್ಲಿ ಬಿ ವ್ಯಾಪಾರ ಸ್ಟಾರ್ಟ್ ಮಾಡ್ರಂದ್ರೆ ಅಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡ್ರ ಅಂತಲೇ ಅರ್ಥ. ವಸಾಹತೇನ್ರ ಮಾಡಿದ್ರಪ್ಪ ಅಂತಂದ್ರೆ 100% ಅವ್ರ ಕಂಟ್ರೋಲ್ನ ಹೋಯಿತು ಅಂತ ಅರ್ಥ. ಸೊ ಇಲ್ಲಿ 97ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತದೆ
ಅಂತಕ್ಕಂಥ ಉತ್ತರ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ ಮತ್ತು ಗುಜರಾತ್ ಪ್ರದೇಶಗಳೇನಪ್ಪ ಅಂದರೆ ತೆರಿಗೆ ರಹಿತ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಪಡೆಯಿತು. ಈ ಅನುಮತಿ ಪಡೆದುದರ ಪರಿಣಾಮವಾಗಿ ಈ ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯ ಸ್ಥಾಪಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇದು ಭಾಳ ಭಾಳ ಇಂಪಾರ್ಟೆಂಟು. ಸೊ 97ನೇ ಪ್ರಶ್ನೆಗೆ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂದರೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ 98 ಏನದ ಪ್ರಶ್ನೆ ಅಂದ್ರೆ, ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವ ಅಥವಾ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿರಲಿ. ಇದು 1857 ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಇದ್ದಿರ್ತಕ್ಕಂಥ ಪ್ರಶ್ನೆ ಫ್ರೆಂಡ್ಸ್. ಏನು ಕೇಳ್ತಾನಂದ್ರೆ, ಇನ್ನೊಂದು ಸಲ ಪ್ರಶ್ನೆ ಓದ್ತೀನಿ ನೋಡಿರಿ. ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಅದ. ಇದನ್ನು ಈ ಪ್ರಶ್ನೆಗೆ ಉತ್ತರಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಪಾಯಿಂಟ್ ಹೇಳ್ತೀನಿ. ಕಾನ್ಪುರದಲ್ಲಿ ಸೇನಾ ನಾಯಕತ್ವ ಯಾರು ವಹಿಸ್ಕೊಂಡಿದ್ರು? ನಾನಾ ಸಾಹೇಬ್ ವಹಿಸ್ಕೊಂಡಿದ್ದ. ಅವನಿಗೆ ಸಹಾಯಕವಾಗಿ ತಾತ ಟೋಪಿ ಇದ್ದರು. ಬಿಹಾರದಲ್ಲಿ ಕನ್ವರ್ ಸಿಂಗ್ ಅಂತ ನೇತೃತ್ವ ವಹಿಸ್ಕೊಂಡಿದ್ರು, ಅವ್ರಿಗೆ ಬಿಹಾರದ ಹುಲಿ ಅಂತ ಕರಿತಾ ಇದ್ದರು. ಅದೇ ರೀತಿಯಾಗಿ ದೆಹಲಿಯಲ್ಲಿ ಭಕ್ತ್ ಖಾನ್ ಅಂತಕ್ಕಂಥ ವ್ಯಕ್ತಿ ವಹಿಸ್ಕೊಂಡಿದ್ದ. ಲಕ್ನೋದಲ್ಲಿ ಹಜರತ್ ಬೇಗಂ ಮಹಲ್ ಇದ್ದು, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಇದ್ದು, ಈ ರೀತಿ ಅಸ್ಸಾಂನಲ್ಲಿ ಮಣಿರಾಮ್ ದತ್ತ ಅಂತ ಇದ್ದ, ಒಡಿಶಾದಲ್ಲಿ ಸುರೇಂದ್ರ ಸಾಯಿ ಅಂತ ಇದ್ದ, ಹರಿಯಾಣದಲ್ಲಿ ಏನಪ್ಪ ಅಂದರೆ ರಾವ್ ತುಲಾರಾಮ್ ಅಂತಕ್ಕಂಥವಿದ್ದ. ಈ ರೀತಿ ಅನೇಕ ಏನಪ್ಪ ಅಂದರೆ ನಾಯಕರುಗಳು ತಮ್ಮದೇ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಾಯಕತ್ವ ವಹಿಸ್ಕೊಂಡು ಹೋರಾಟ ಕೇಳಿದ್ರು. ಸೊ ಹಿಂಗಾಗಿ ಅವರವರ ಉದ್ದೇಶಗಳು ಅವರವ್ರ ಗುರಿಗಳು ಬೇರೆ ಇದ್ದಿದ್ದು, ಹಿಂಗಾಗಿ ಆ ಒಂದು ಏನಪ್ಪ ಅಂದರೆ ಸಂಗ್ರಾಮ ಯಶಸ್ವಿ ಆಗಲಿಲ್ಲ. ಬಟ್ ಆದರೂ ಬ್ರಿಟಿಷರಿಗೆ ಪಾಠ ಕಲಿಸಲಾರ್ದೆ ಬಿಟ್ಟಿಲ್ಲ ನಮ್ಮ ಭಾರತೀಯ ಜನ, ಅಷ್ಟರ ಮಟ್ಟಿಗೆ ಫೇಮಸ್ ಆಯಿತು. ದಟ್ ಸೆಕೆಂಡ್ ಇರಲಿ. ಬಟ್ ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು, ಕಾನ್ಪುರ್ ದಂಗೆಯ ನಾಯಕತ್ವ ಯಾರು ಅಂತ ಹೇಳಿದ್ರೆ ನಾನು ನಾನಾ ಸಾಹೇಬ್. ಅವನಿಗೆ ಸಹಾಯಕವಾಗಿರ್ತಕ್ಕಂಥವ್ರು ಯಾರು? ತಾತ ಟೋಪಿ. ಇಲ್ಲಿ ನಾಯಕ ಅಂತ ಕೇಳಿದ ಸಲುವಾಗಿ ಏನಪ್ಪ ಅಂದರೆ ನಾನಾ ಸಾಹೇಬ್ ಈಸ್ ಅ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಬಹದ್ದೂರ್ ಶಹೀದ್ ಆ್ಯಕ್ಚುಲಿ ಮೊಘಲರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಾಜಿದ್ದಲ್ಲಿ ಬಂಗಾಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಕಾನ್ಪುರ ಅಂತ ಬಂದಾಗ ನಾನಾ ಸಾಹೇಬ್ ಮತ್ತು ತಾತ ಟೋಪಿ ಇಬ್ಬರು ಸಂಬಂಧಪಡ್ತಾರೆ. ಅದ್ರಾಗ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ನಾನಾ ಸಾಹೇಬು, ಅವನಿಗೆ ಸಹಾಯಕನಾಗಿರ್ತಕ್ಕಂಥ ತಾತ ಟೋಪಿ. ಸೊ 98ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 3 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 99ನೇ ಪ್ರಶ್ನೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಿರ್ತಕ್ಕಂತಹ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂತಕ್ಕಂಥದ್ದು. SC ST ಆ್ಯಂಡ್ ವುಮನ್ಸ್ ಅವರಿಗೇನಪ್ಪ ಅಂದರೆ, ಅವ್ರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡೋ ಸಲುವಾಗಿ, ಅವ್ರ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡೋ ಸಲುವಾಗಿ ಕೇಂದ್ರ ಸರ್ಕಾರ ಒಂದು ಯೋಜನೆ ಜಾರಿಗೆ ತಂದದ. ಆ ಯೋಜನೆಯ ಹೆಸರು ಏನು ಅಂತಕ್ಕಂಥದ್ದದ ಫ್ರೆಂಡ್ಸ್, ನೀವು ಇಷ್ಟ ಅರ್ಥ ಮಾಡ್ಕೋಬೇಕು. 1988 ಜಾರಿ ಬಂದಿರತಕ್ಕಂತಹ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಇದು ಏನಪ್ಪ ಅಂದರೆ ಎಸ್ಪೆಷಲಿ ಆಗಿ SC ST ಆ್ಯಂಡ್ ವುಮನ್ಗೆ ಭಾಳಷ್ಟು ಪ್ರಾವಿಷನ್ ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ಭಾಳಷ್ಟು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ 99ನೇ ಪ್ರಶ್ನೆಗೆ 4ನೇ ಸೂತ್ರ ಸರಿಯಾಗಿರ್ತಕ್ಕಂಥದ್ದು. 99 ಆಗಿರ್ತದೆ. ನೆಕ್ಸ್ಟು, ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವನ್ನು ವಿಲೀನಗೊಳಿಸ್ಕೊಂಡಿರ್ತಕ್ಕಂಥ ವರ್ಷ ಯಾವುದು ಅಂತ ಪ್ರಶ್ನೆ ಬಂದದ್ದು. ಇವತ್ತು ನಾವು ಅಖಂಡವಾಗಿರ್ತಕ್ಕಂಥ ಭಾರತ ನೋಡ್ತೀವಿ. ಈ ಅಖಂಡವಾದ ಭಾರತದಲ್ಲಿ ಕೆಲವೊಂದಿಷ್ಟು ಕುತಂತ್ರವಾಗಿರ್ತಕ್ಕಂತಹ ಒಂದು ಚಟುವಟಿಕೆ ಕೂಡ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾಗಿತ್ತಂದ್ರೆ, ನಮ್ಮ ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ ಅರುಣಾಚಲ ಪ್ರದೇಶ ಕಡೆ ಚೀನಾ ಡಿಸ್ಪ್ಯೂಟ್ ಅದ, ಜಮ್ಮು ಕಾಶ್ಮೀರ ಕಡೆ ಪಾಕಿಸ್ತಾನ ಡಿಸ್ಪ್ಯೂಟ್ ಅದ, ಈ ರೀತಿ ಹತ್ತು ಹಲವಾರು ಪ್ರಾಬ್ಲಮ್ಸ್ ಇದ್ದಿರ್ತವೆ. ಆದರೂ ಕೂಡ ಇಂದು ಒಕ್ಕೂಟವಾಗಿರ್ತಕ್ಕಂತಹ ಒಂದು ಗೂಡಿರ್ತಕ್ಕಂತಹ ಅಖಂಡವಾಗಿರ್ತಕ್ಕಂಥ ಭಾರತ ಅಷ್ಟೊಂದು ಸುಲಭವಾಗಿ ಸಿಕ್ಕಿದ್ದಲ್ಲ. ಏನಪ್ಪ ಅಂದರೆ, ನಮ್ಮ ಭಾರತ ಸ್ವತಂತ್ರ ಸಿಕ್ಕಿದ್ದು ಯಾವಾಗ? 1947 ಸರಿನಾ? ಆಗಿರ್ತಕ್ಕಂತಹ ಪ್ರಾವಿಜನ್ಸ್ ಎಷ್ಟಿದ್ದು ಅಂದರೆ, ಪ್ರಾಂತ್ಯಗಳು 562 ಏನಪ್ಪ ಅಂದರೆ ಪ್ರಾಂತ್ಯಗಳಿದ್ದು. ಭಾರತ ಸ್ವತಂತ್ರ ಸಿಕ್ಕಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಏನು ಆಪ್ಷನ್ಸ್ ಕೊಡಲಿಕ್ಕಾಯಿತು? 3 ಆಯ್ಕೆ ಕೊಡಲಿಕ್ಕಾಯ್ತು. ಪ್ರತಿಯೊಂದು ಪ್ರಾಂತ್ಯಕ್ಕೂ ಪ್ರತಿಯೊಂದು ಸಂಸ್ಥಾನಕ್ಕೂ 3 ಆಯ್ಕೆಗಳಿದ್ವು. ಒಂದು, ತಮಗೆ ಇಷ್ಟ ಇರೋರು ಭಾರತದಲ್ಲಿ ಇರ್ಬೋದು, ಅಥವಾ ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಇಷ್ಟ ಇರೋರು ಪಾಕಿಸ್ತಾನಕ್ಕೆ ಹೋಗ್ಬೋದು. 3ನೇ ಆಯ್ಕೆ ಏನು, ಇವನ್ ಭಾರತದಲ್ಲಿ ಕೂಡ ಇರಲಿಕ್ಕೆ ಇಷ್ಟ ಇಲ್ಲ, ಭಾರತದ ಒಂದು ಏನಪ್ಪ ಅಂದರೆ ಕಂಟ್ರೋಲ್ನ ಬರೋಕ್ಕೂ ಇಷ್ಟ ಇಲ್ಲ, ಪಾಕಿಸ್ತಾನ ಕಂಟ್ರೋಲ್ ಹೋಗೋಕ್ಕೂ ಇಷ್ಟ ಇಲ್ಲ, ಅಂದ್ರೆ ನೀವೇನಪ್ಪ ಅಂದರೆ ತಟಸ್ಥವಾಗಿ ಹಾಗೆ ಸ್ವತಂತ್ರವಾಗಿರ್ಬೋದು ಅಂತಕ್ಕಂಥ 3 ಆಯ್ಕೆ ಕೊಡಲಿಕ್ಕಾಯಿತು. ಆಗ ಕಾಶ್ಮೀರದಾಗಿರ್ತಕ್ಕಂಥ ರಾಜ ಮಹಾರಾಜನಾಗಿರ್ತಕ್ಕಂಥ ಹರಿ ಸಿಂಗ್ ತನ್ನ ಒಂದು 3ನೇ ನಿಲುವನ್ನು ವ್ಯಕ್ತಪಡಿಸ್ದ, ನಾನು ಆರಾಮಾಗಿರ್ತೇನಂತ. ಸ್ವಲ್ಪ ದಿನ ಹಾಗೆ ಕೂಡ ಹೋದ. ಕಾಶ್ಮೀರ ಮಹಾರಾಜ ಹರಿ ಸಿಂಗ್ ಆಗಿರ್ಬೋದು, ಏನಪ್ಪ ಅಂದರೆ ಇಲ್ಲಿ ಹೈದರಾಬಾದ್ ನಿಜಾಮ್ ಆಗಿರ್ಬೋದು, ಇವರೇನಪ್ಪ ಅಂದರೆ ಜುನಾಗಢ ಪ್ರಾಂತ್ಯ ಆಗಿರ್ಬೋದು, ಹಾಗೆ ಇರಲಿಕ್ಕೆ ಇಷ್ಟಪಟ್ಟರು. ಆದರೆ ಭಾರತದ ಕಪಿಮುಷ್ಟಿಯಿಂದ ಹೊರಬರಲು ಪ್ರವೇಶಿಸಿರ್ತಕ್ಕಂತಹ ರಾಜ ಹರಿ ಸಿಂಗ್ ಆ ಒಂದು ಸ್ಥಿತಿ ನೋಡಿಕೊಂಡು ಪಾಕಿಸ್ತಾನ ಅಟ್ಯಾಕ್ ಮಾಡಬೇಕಂತ ಹೋಗಿರ್ತದೆ. ಪಾಕಿಸ್ತಾನ ಆಕ್ರಮಣವನ್ನು ಪೂರಾ ಪರವಾಗಿ ತಿಳ್ಕೊಂಡಿರ್ತಕ್ಕಂಥ ರಾಜ ಹರಿ ಸಿಂಗ್ ಅಂದಿನ ಭಾರತ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರಿಗೆ ಬಂದು, ಆಗಿನ ಗೃಹ ಮಂತ್ರಿ ಆಗಿರ್ತಕ್ಕಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ನೇತೃತ್ವದಲ್ಲಿ ಏನಪ್ಪ ಅಂದರೆ ಭಾರತದ ಒಂದು ಏನಪ್ಪ ಅಂದರೆ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ಳಲಿಕ್ಕೆ ಒಪ್ಕೋತಾನೆ. ಅದು ಕೆಲವೊಂದಿಷ್ಟು ಕಂಡೀಷನ್ಸ್ ಆಗಿರ್ತವೆ, ಆ ಕಂಡೀಷನ್ಸನ್ನು ಅಪ್ಲೈ ಮಾಡಿ ಸಲುವಾಗಿಯೇ ಇಷ್ಟು ದಿವಸ
ಏನೀಗ 2019 ತನಕ ಏನಪ್ಪ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನ ಕೊಟ್ಟಿದ್ವಿ ಆರ್ಟಿಕಲ್ 370 ಪ್ರಕಾರ. ಅದು ಇತ್ತೀಚೆಗೆ ರದ್ದಾಗಿ ಜಮ್ಮು ಕಾಶ್ಮೀರ ಮತ್ತು ಲಡಾಖನ್ನು ಏನಪ್ಪ ಅಂದರೆ ಎರಡು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ್ವಿ. ದಟ್ ಸೆಕೆಂಡ್ರಿ. ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಷ್ಟೇ, ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ವಿಲೀನಗೊಂಡಿರ್ತಕ್ಕಂಥ ವರ್ಷ ಯಾವುದು ಅಪ್ಪ ಅಂತಂದರೆ ಸಾಮಾನ್ಯವಾಗಿ 1947 ಆಗಿರ್ತಕ್ಕಂತಹ ಮಹಾರಾಜ ಯಾರಾಗಿದ್ರಪ್ಪ ಅಂತಂದ್ರೆ ಮಹಾರಾಜ ಹರಿಸಿಂಗ್ ಆಗಿದ್ದ. ಸೊ ಅವನು ಬಂದು ಇಲ್ಲಿ ಜಾಯ್ನ್ ಆದ. ಅದು ಕೆಲವೊಂದು ಏನಪ್ಪ ಅಂದರೆ ಕಂಡೀಷನ್ಸ್ ಟರ್ಮ್ಸ್ ಎಲ್ಲ ಇದ್ದಿದ್ದು ದಟ್ ಅದು ನಾವು ಹಿಸ್ಟ್ರಿ ಅಂತ ಬಂದಾಗ ಎನ್ ಡಿ ಪ ನೋಡ್ತಾ ಹೋಗೋಣ. ನೆಕ್ಸ್ಟ್ 101ನೇ ಪ್ರಶ್ನೆ, ಭಾರತ 1962 ಚೀನಾ ಭಾರತದ ಮೇಲೆ ದಾಳಿ ಮಾಡ್ತು, ಹೌದಾ? ಯಾಕೆ ದಾಳಿ ಮಾಡ್ತು, ಅದಕ್ಕೆ ಕಾರಣ ಏನು? ಪಾಯಿಂಟ್ ನಂಬರ್ 1, ದಲೈಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿತ್ತು ಭಾರತ ದೇಶ, ಆ ಒಂದು ಸಿಟ್ಟಿನಿಂದ ಚೀನಾ ಆಕ್ರಮಣ ಮಾಡ್ತೋ. ಅಥವಾ ಎರಡನೇದು, ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿ ಸಲವು ಮಾಡ್ತೋ. ಮೂರನೇದು, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ಹೋಗಿದ್ರು. ಅಥವಾ ನಾಲ್ಕನೇದು, ಚೀನಾದಲ್ಲಾಗಿರ್ತಕ್ಕಂಥ ಸಮಾಜವಾದಿ ಕ್ರಾಂತಿ ಅಂತ ಬಂದಾಗ ಆಪ್ಷನ್ 1 ದಟ್ ಈಸ್ ರೈಟ್ ಆನ್ಸರ್. ದಲೈಲಾಮ ಮತ್ತು ಅವರ ಅನುಯಾಯಿ ಆಗಿರ್ತಕ್ಕಂಥ ಟಿಬೆಟಿನ ಧರ್ಮಗುರು ಆಗಿರ್ತಕ್ಕಂತಹ ದಲೈಲಾಮ ಮತ್ತು ದಲೈಲಾಮನ ಅನುಯಾಯಿಗಳು ಏನಪ್ಪ ಅಂದರೆ ಇಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಭಾರತ ದೇಶ ಅವರಿಗೇನಪ್ಪ ಅಂದರೆ ಆಶ್ರಯ ಕೊಡ್ತು. ಹೀಗಾಗಿ ಇವರಿಗೆ ಆಶ್ರಯ ಕೊಟ್ಟ ಸಲುವಾಗಿ ಕೋಪಗೊಂಡಿರತಕ್ಕಂಥ ಚೀನಾ 1962 ಭಾರತದ ಮೇಲೆ ಬಂದು ದಾಳಿ ಮಾಡ್ತದೆ. ಪಂಚಶೀಲ ತತ್ವಗಳು ಒಪ್ಪಂದದ ಆ್ಯಕ್ಚುಲಿ ಇವಿಬ್ಬರು ಒಟ್ಟಾಗಿರ್ಬೇಕಂತಕ್ಕಂಥ ಕಾನ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಾರಣ ಅಲ್ಲ. ಸೊ ಹೀಗಾಗಿ 101ಕ್ಕೆ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ 102ನೇ ಪ್ರಶ್ನೆ, ಮಧ್ಯಯುಗದಲ್ಲಿ ಭಾರತವನ್ನು ಆಳಿರತಕ್ಕಂತಹ ಪ್ರಪ್ರಥಮ ಮಹಿಳೆ ಯಾರು ಅಂತಕ್ಕಂಥದ್ದು ಭಾಳ 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 ಇಂಪಾರ್ಟೆಂಟ್. ಮಿಡಿವಲ್ ಹಿಸ್ಟ್ರಿ ಅಂತ ಬಂದಾಗ ಈ ಕ್ವಶನ್ ಬಹಳಷ್ಟು ರೈಸ್ ಆಗ್ಯದ. ಮಧ್ಯಯುಗದಲ್ಲಿ ಭಾರತವನ್ನು ಆಳಿರತಕ್ಕಂತಹ ಪ್ರಪ್ರಥಮ ಮಹಿಳೆ ಯಾರು ಅಂದ್ರೆ ಇಲ್ಲಿ ಮಿಡಿವಲ್ ಹಿಸ್ಟ್ರಿ ಅಂತ ಬಂದಾಗ ರಾಣಿ ಪದ್ಮಿನಿ ಬರಲ್ಲ, ಝಾನ್ಸಿನ ಲಕ್ಷ್ಮೀಬಾಯಿ ಸಿಪಾಯಿ ಇದ್ದಂಗೆ ಟೈಮ್ ಬಂದಿರ್ತಾಳೆ, ಬೇಗಂ ಹಜರತ್ ಮಹಲ್ ಕೂಡ ಅಲ್ಲೇ ಬಂದಿರ್ತಾಳೆ, ಸರಿನಾ? ಇಲ್ಲಿ ಬರ್ತಾ ಮಿಡಿವಲ್ ಹಿಸ್ಟ್ರಿ ಅಂತ ಬಂದಾಗ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ರಜಿಯಾ ಸುಲ್ತಾನ್ ಅಥವಾ ರಜಿಯಾ ಸುಲ್ತಾನಾ ಅಂತಕ್ಕಂಥದ್ದು. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಅರ್ಥ ಮಾಡ್ಕೋಬೇಕು, ಈಕೆ ಇಷ್ಟು ಒಳ್ಳೆ ಪರ್ಸನಾಲಿಟಿ, ಇಷ್ಟು ಬೆಸ್ಟ್ ಪರ್ಸನಾಲಿಟಿ ಅಂದರೆ ಇವ್ರ ಬಗ್ಗೆ ಕೇವಲ 1 ನಿಮಿಷ 2 ನಿಮಿಷ ಅಲ್ಲ, ಗಂಟಾನುಗಟ್ಟಲೆ ದಿನಗಟ್ಟಲೆ ಮಾತಾಡೋ ಕೂಡ ಕಡಿಮೆನೇ. ಆ್ಯಕ್ಚುಲಿ ಮಧ್ಯ ಭಾರತ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನ ನೀಡಿರ್ತಕ್ಕಂತಹ ಮೊಟ್ಟ ಮೊದಲ ಮತ್ತು ಕಟ್ಟ ಕಡೆಯ ಹಾಗೂ ಏಕೈಕ ಮಹಿಳೆ ಯಾರು ಅಂದರೆ ಅದು ರಜಿಯಾ ಸುಲ್ತಾನ. ನೋಡ್ರಿ ಪ್ರಪ್ರಥಮ ಅಷ್ಟೇ ಅಲ್ಲ, ಇದು ಮಧ್ಯಯುಗದ ಭಾರತವನ್ನು ಆಳಿರತಕ್ಕಂತಹ ಪ್ರಪ್ರಥಮ ಮತ್ತು ಕಟ್ಟ ಕಡೆಯ ಹಾಗೂ ಏಕೈಕ ಮಹಿಳೆ ಯಾರಪ್ಪ ಅಂದ್ರೆ ದಟ್ ಈಸ್ ರಜಿಯಾ ಸುಲ್ತಾನ. ಈಕೆ ಇಲ್ತಮಶ್ನ ಮಗಳಾಗಿರ್ತಕ್ಕಂಥದ್ದು. ನೀವು ಸಾಮಾನ್ಯವಾಗಿ ನೋಡಿರ್ತೀರಿ ಮುಸ್ಲಿಂ ಮಹಿಳೆ ಅಂದ ತಕ್ಷಣ ಬೇಗಮ್ಮು ಸುಲ್ತಾನ ಹಿಂಗೆ ಬಂದಿರ್ತದೆ ಹೆಸರು, ಸರಿನಾ? ಅಂದ್ರೆ ಬೇಗಮ್ ಅಂತ ಕರಿತೀವಿ, ಸರಿನಾ? ಬಟ್ ಇವಳಿಗೆ ರಜಿಯಾ ಬೇಗಮ್ ಅಂತ ಕರಲಿಲ್ಲ, ರಜಿಯಾ ಸುಲ್ತಾನ್ ಅಂತ ಕರೆದ್ರು. ಯಾಕಂದ್ರೆ ಈಕೆ ಗಂಡಸಿನಂತೆ ವರ್ತಿಸ್ತಾ ಇದ್ಲು, ಅಲ್ಲದೆ ಈಕೆಯ ತಂದೆ ಆಗಿರ್ತಕ್ಕಂತಹ ಇಲ್ತಮಶ್ ಕೂಡ ಈಕೆಯನ್ನು ಗಂಡು ಮಗುವಿನಂತೆ ಬೆಳೆಸಿದ್ದ. ಹೀಗಾಗಿ ಈಕೆಗೆ ಸುಲ್ತಾನ ಅಥವಾ ಬೇಗಮ್ ಅಂತ ಕರಲಾರ್ದೆ ಸುಲ್ತಾನ್ ಎಂದೇ ಕರಲಿಕ್ಕಾಯಿತು. ಮತ್ತೀಕೆ ಬರೀ ಹೆಸರಿಗೆ ಮಾತ್ರ ಸುಲ್ತಾನ್ ಅಲ್ಲ, ಈಕೆ ಗಂಡಿನಂತೆಯೇ ಯುದ್ಧ ಕಲೆ ನಿಪುಣೆ ಆಗಿದ್ಲು. ಒಂದು ರೀತಿ ಕತ್ತೆ ವರಸೆ ಬಿಲ್ಲು ಅದರೆಲ್ಲ ಭಾಳಷ್ಟು ಕುದುರೆ ಸವಾರಿ ಬಿಲ್ಲುಗಾರಿಕೆ ಬಹಳಷ್ಟು ಏನಪ್ಪ ಅಂದರೆ ನಿಪುಣನಾಗಿರ್ತಕ್ಕಂಥವಳು ಈಕೆ. ಏನಪ್ಪ ಅಂದರೆ ಇವಳು ಹೆಂಗಾಗಿತ್ತಪ್ಪ ಅಂದ್ರೆ ಫೆರಿಸ್ತಾ ಅಂತಕ್ಕಂಥ ಕವಿ ಒಂದು ಕಡೆ ಬರೀತಾನೆ, ರಜಿಯಾ ಸುಲ್ತಾನ್ ದೇಶೀಯ ಕುದುರೆಗಳನ್ನು ತನ್ನಿಂದ ತಾನೇ ಹತ್ಕೊಂಡು ಕೂಡ್ತಿದ್ಲು, ತಾನೇ ತಾನೇ ಹಾರು ಕೂಡ್ತಿದ್ದು. ಪರ್ಷಿಯಾ ದೇಶದ ಕುದುರೆಗಳು ಸ್ವಲ್ಪ ಎತ್ತರಕ್ಕಿರೋ ಸಲುವಾಗಿ ತನ್ನ ಏನಪ್ಪ ಅಂದರೆ ದಂಡ ನಾಯಕನ ಸಹಾಯ ಪಡ್ಕೊಂಡು ಕೂಡ್ತಾ ಇದ್ಲು ಅಂತಕ್ಕಂಥದ್ದು. ಅಲ್ಲದೆ ಈಕೆ ಪರ್ದಾ ಧರಿಸ್ತಾ ಇರಲಿಲ್ಲ, ಬುರ್ಕಾ ಧರಿಸ್ತಾ ಇರಲಿಲ್ಲ, ಪುರುಷರಂತೆ ವಸ್ತ್ರಧಾರಿಯಾಗಿರ್ತಕ್ಕಂಥವಳು ರಜಿಯಾ ಸುಲ್ತಾನ್. ಅಲ್ಲದೆ ಸ್ವತಃ ಸೈನ್ಯ ಮತ್ತು ಬೇಟೆಯ ಮೇಲ್ವಿಚಾರಣೆಯಲ್ಲಿ ತೊಡಗ್ತಾ ಇದ್ಲು, ತೆರೆದ ದರ್ಬಾರ್ನಲ್ಲಿ ಆಡಳಿತ ವ್ಯವಹಾರ ಮಾಡ್ತಾ ಇದ್ಲು, ಯಾಕೂತ್ನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಸಲುಗೆ ಅನುಕಂಪ ಇದೆಲ್ಲವನ್ನು ಹೊಂದಿದ್ಲು ಅಂತಕ್ಕಂಥ ಮಾತನ್ನು ಈ ಒಂದು ಫೆರಿಸ್ತಾ ಅಂತಕ್ಕಂಥ ಕವಿ ಹೇಳ್ಕೊಡ್ತಕ್ಕಂಥದ್ದು. ಅಲ್ಲದೆ ಇನ್ನೊಂದು ಕಡೆ ಒಬ್ಬ ಕವಿ ಹೇಳಿದ್ರು, ಸಾರಿ ಒಬ್ಬ ಇತಿಹಾಸ ತಜ್ಞ ಹೇಳ್ತಾರೆ ಏನಂತಂದರೆ, ರಜಿಯಾ ಸುಲ್ತಾನ್ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಕೇವಲ 3 ವರ್ಷ 6 ತಿಂಗಳು 6 ದಿನ,
ಸರಿನಾ. ಆಗೇನಪ್ಪ ಅಂದರೆ ಸಹೋದರನಾಗಿರ್ತಕ್ಕಂಥ ಬಹರಾಮ್ ಶಾನಿಂದ ಕೊಲೆ ಆಗಿಬಿಡ್ತಾಳೆ, ಅದು ಮಾತು ಬೇರೆ. ಈ ರೀತಿ ರಜಿಯಾ ಪುರುಷನಾಗಿ ಒಂದು ವೇಳೆ ಜನಿಸಿ 3 ವರ್ಷದ ಬದಲಿಯಾಗಿ 30 ವರ್ಷ ಏನರ ಆಡಳಿತ ನಡೆಸ್ತಾಳಂದ್ರೆ ಇಡೀ ದೆಹಲಿಯ ಇತಿಹಾಸ ಇನ್ನಷ್ಟು ವರ್ಣಮಯವಾಗಿರ್ತಿತ್ತು ಅಂತಕ್ಕಂಥ ಮಾತನ್ನು ಅನೇಕ ಇತಿಹಾಸ ತಜ್ಞರು ವರ್ಣಿಸಿರ್ತಕ್ಕಂಥ ಅಷ್ಟೊಂದು ಗ್ರೇಟ್ ಪರ್ಸನಾಲಿಟಿ ಆಗಿರ್ತಕ್ಕಂಥಳು ರಜಿಯಾ ಸುಲ್ತಾನ್. ಸೊ ಹಿಂಗಾಗಿ 102ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹಿಂದೂಕುಷ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿರ್ತಕ್ಕಂತಹ ಕುಶಾನರ ದೊರೆಯಾರು ಅಂತಕ್ಕಂಥ ಪ್ರಶ್ನೆ. ಆಪ್ಷನ್ 1 ಕುಜಲ್ ಕಡ್ಫಿಸಸ್, ಆಪ್ಷನ್ 2 ಭೀಮಾ ಕಡ್ಫಿಸಸ್, 3ನೇದು 1ನೇ ಕನಿಷ್ಕ, 4ನೇದು 2ನೇ ಕನಿಷ್ಕ ಅಂತಕ್ಕಂಥದ್ದು. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 1, ಕುಜಲ್ ಕಡ್ಫಿಸಸ್ ಅಂದರೆ ಅವ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಣ. ಏನು, ಈತ ಏನು ಮಾಡಿದ್ದ ಅಂದರೆ ಬ್ಯಾಕ್ಟೀರಿಯನ್ ಗ್ರೀಕರನ್ನು ಸೋಲಿಸಿ ಗಾಂಧಾರ ಪ್ರದೇಶ ವಶಪಡಿಸ್ಕೊಂಡಿದ್ದ. ಯಾರು? ಕುಜಲ್ ಕಡ್ಫಿಸಸ್, ಅಥವಾ 1ನೇ ಕುಜಲ್ ಕಡ್ಫಿಸಸ್, ಅಥವಾ ಕುಸುಲಕ ಅಂತ ಕರಿತಾ ಹೋಗ್ತೀವಿ. ಈತ ಏನು ಮಾಡಿದ್ದ? ಬ್ಯಾಕ್ಟೀರಿಯನ್ ಗ್ರೀಕರನ್ನು ಸೋಲಿಸ್ತಾನೆ, ಅವ್ರ ವಶದಾಗಿರ್ತಕ್ಕಂತಹ ಗಾಂಧಾರ ಪ್ರದೇಶದ ವಶಪಡಿಸ್ಕೊಂಡ. ಅಲ್ಲದೆ ಪರ್ಷಿಯಾದ ಗಡಿಯಿಂದ ಸಿಂಧ್ ಪ್ರಾಂತ್ಯದವರೆಗೆ ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ತನ್ನ ರಾಜ್ಯ ಯಾವಾಗ ವಿಸ್ತರಣೆ ಆಯಿತು, ಆತ ಏನು ಮಾಡ್ದ? ಪುರುಷಪುರ ಅಥವಾ ಪೇಶಾವರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಇಷ್ಟು ಈತ ಮಾಡಿರ್ತಕ್ಕಂಥ ಒಂದು ಮಹಾಸಾಧನೆ. ಇಂತಹ ಒಂದು ಸಾಧನೆಗಾಗಿ ಈತನಿಗೆ ರಾಜಾದಿ ರಾಜ ಅಂತಕ್ಕಂತಹ ಮತ್ತು ಮಹಾರಾಜ ಅಂತಕ್ಕಂಥ ಬಿರುದುಗಳು ಇದ್ದಿದ್ದು. ಕುಜಲ್ ಕಡ್ಫಿಸಸ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿನ್ನದ ನಾಣ ಬಗ್ಗೆ ಮಾಹಿತಿ ಇಲ್ಲ. ನೆಕ್ಸ್ಟ್ 2ನೇ ಆಪ್ಷನ್ಸ್ ಬರೋಣ. ಭೀಮಾ ಕಡ್ಫಿಸಸ್ ಅಥವಾ 2ನೇ ಕುಜಲ್ ಕಡ್ಫಿಸಸ್ ಅಂತ ಕರಿತಾ ಹೋಗ್ತೀನಿ. ಸರಿನಾ, ಇವರು ಏನು ಮಾಡಿದ್ರು? ಈ ರಾಜನ ಮಹಾಸಾಧನೆ ಏನು? ಈತ ಭಾರತದ ಒಳಭಾಗದಾಗಿರ್ತಕ್ಕಂತಹ ದಾಳಿ ನಡೆಸ್ತಾನೆ, ನಡೆಸಿ ಪಂಜಾಬ್ ಪ್ರದೇಶ ಗೆದ್ಕೊಂಡ್ಬಿಡ್ತಾನೆ. ಅಲ್ಲದೆ ಈತ ತನ್ನ ತಂದೆಗಿಂತ ಹೆಚ್ಚಿನ ಪ್ರದೇಶ ವಶಪಡಿಸ್ಕೊಂಡ್ರೂ ಸಹಿತ ಚೀನಾದವರೆಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದ. ಆ್ಯಕ್ಚುಲಿ ತನ್ನ ತಂದೆಗಿಂತ ಭಾಳಷ್ಟು ವಿಸ್ತಾರವಾಗಿರ್ತ ಸಾಮ್ರಾಜ್ಯ ಹೊಂದಿದ್ದ, ಬಟ್ ಚೀನಾಗೇನಪ್ಪ ಅಂದ್ರೆ ಇದ್ದ ಏನು ಮಾಡ್ತಿದ್ದ? ಕಪ್ಪ ಕಾಣಿಕೆ ಕೊಡ್ತಾ ಇದ್ದ. ಇನ್ನೊಂದು ಮಹಾಸಾಧನೆ ಅಂತಂದಾಗ, ಭಾರತಕ್ಕೆ ಬಂಗಾರದ ನಾಣ್ಯಗಳನ್ನು ಪರಿಚಯಿಸಿರ್ತಕ್ಕಂತಹ ಪ್ರಪ್ರಥಮ ಕುಶಾನರ ದೊರೆ ಯಾರು ಅಂದರೆ ಆತ ಕುಜಲ್ ಭೀಮಾ ಕಡ್ಫಿಸಸ್ ಅಥವಾ 2ನೇ ಕುಜಲ್ ಕಡ್ಫಿಸಸ್ ಅಂತಕ್ಕಂಥದ್ದು. ಸೊ ನಿಮ್ಮ ಉತ್ತರ ಸಿಗ್ತಾ ಅಂದ್ಕೊಂಡಿದ್ದೀನಿ. ಆಪ್ಷನ್ 2 ದಟ್ ಈಸ್ ಭೀಮಾ ಕಡ್ಫಿಸಸ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 104ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ಕ್ಕೆ ಹೊಂದಿಸಬೇಕಾಗಿರ್ತಕ್ಕಂಥದ್ದು ಅಹಿಂಸೆ ಅಂದರೆ ಅರ್ಥ ಏನಿಲ್ಲಿ? ಹಿಂಸೆ ಮಾಡದೇ ಇರತಕ್ಕಂಥದ್ದು. ಒಂದಕ್ಕೆ ಸಿ ಆನ್ಸರು. ಸೊ ಹಿಂಗಾಗಿ ಇವು 2 ಹೋಯಿತು, 4 ಹೋಯ್ತು, ಯಾಕೆ 1ಕ್ಕೆ ಬಿ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು 2ನೇ ದಿನದಲ್ಲಿ ಆಸ್ತಿ ಅಂತ ಕೊಟ್ಟನು. ಆಸ್ತಿ ಅಂದ್ರೇನು? ಕದಿಯದಿರ್ತಕ್ಕಂಥದ್ದು. ಬೌದ್ಧ ಧರ್ಮದ ತತ್ವಗಳಲ್ಲಿ ಈ 4 ಅಹಿಂಸೆ, ಆಸ್ತಯ, ಅಪರಿಗ್ರಹ, ಬ್ರಹ್ಮಚರ್ಯ, ಏನಪ್ಪ ಅಂದರೆ ಸತ್ಯ ಹೇಳ್ತಕ್ಕಂಥದ್ದೆಲ್ಲ ಅದು ಇದಿರ್ತಕ್ಕಂಥದ್ದು. ಸೊ ಹಿಂಗಾಗಿ ಆಸ್ತಿ ಅಂದಾಗೇನು? ಕದಿಯದಿರ್ತಕ್ಕಂಥದ್ದು. ಅಪರಿಗ್ರಹ ಅಂದ್ರೇನು? ಆಸ್ತಿಯನ್ನು ಹೊಂದದೇ ಇರತಕ್ಕಂಥದ್ದು, ಅವಶ್ಯಕ್ಕಿಂತ ಹೆಚ್ಚಾಗಿ ಮಾಡ್ಕೊಳ್ಬಾರ್ದು. ಬ್ರಹ್ಮಚರ್ಯ ಅಂದ್ರೇನು? ಸಂಸಾರಿ ಆಗದಿರುವುದು ಬ್ರಹ್ಮಚರ್ಯವನ್ನು ಹೊಂದಿರತಕ್ಕಂಥದ್ದು. ಸೊ ಇಲ್ಲಿ ನೋಡ್ರಿ, ಈಗ ಈ 1ನೇದಕ್ಕೆ ಸಿ, 2ನೇದಕ್ಕೆ ಎ, 3ನೇದಕ್ಕೆ ಏನಪ್ಪ ಅಂದರೆ ಡಿ, 4ನೇದಕ್ಕೆ ಬಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಪ್ರದೇಶವನ್ನು ಏನು ಕರಿತೀವಿ? ಆರ್ಯವೃತ್ತ ಅಂತ ಕರಿತಾ ಹೋಗ್ತೀವಿ. ಇದು ಭಾಳ ಇಂಪಾರ್ಟೆಂಟ್, ಅಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಡ್ರಿ, ಇಷ್ಟು ತಲೆ ಕೆಡಿಸ್ಕೊಬೇಡ. ಭರತ ಅಂತಕ್ಕಂಥ ಒಂದು ಬುಡಕಟ್ಟು ಒಂದು ಜನಾಂಗ ಅದು, ಅದು ಪೂರ್ವ ಪಂಜಾಬ್ನಾಗಿರ್ತಕ್ಕಂಥ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಆ ಒಂದು ಜನಾಂಗವನ್ನು ಅಥವಾ ಆ ಒಂದು ಜನಾಂಗ ನೆಲೆಸಿರ್ತಕ್ಕಂತಹ ಪ್ರದೇಶವನ್ನು ನಾವು ಆರ್ಯವೃತ್ತ ಅಂತ ಕರಿತಾ ಹೋಗ್ತೀವಿ. ಅದು ಆರ್ಯ ಜನಾಂಗವಾಗಿರ್ತಕ್ಕಂಥದ್ದು. 105ನೇ ಪ್ರಶ್ನೆ ಏನಪ್ಪ ಅಂದರೆ ಆರ್ಯವೃತ್ತ 2ನೇ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 106ನೇ ಪ್ರಶ್ನೆ, ಗುರ್ಜರ ಮನತನದ ಆಳ್ವಿಕೆಯನ್ನು ಪ್ರಾರಂಭಿಸಿರ್ತಕ್ಕಂತಹ ಹರಿಶ್ಚಂದ್ರ 4 ಮಕ್ಕಳು ಆಳ್ವಿಕೆ ನಡೆಸಿರ್ತಕ್ಕಂತಹ 4 ಪ್ರದೇಶಗಳು ಯಾವಿದಪ್ಪ ಅಂದ್ರೆ ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿರ್ತಕ್ಕಂತಹ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿರ್ತಕ್ಕಂಥ 4 ಪ್ರದೇಶಗಳು ಯಾವಿದಪ್ಪ ಅಂತಂದರೆ ಜೋಧ್ಪುರ್ನಾಗಿತ್ತು, ನಂದಿಪುರ, ಭರುಚ್ ಮತ್ತು ಉಜ್ಜಯಿನಿಗಳಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥದ್ದು. ಸೊ ಎಲ್ಲದೈಕ ಜೋಧ್ಪುರ, ನಂದಿಪುರ, ಭರುಚ್ ಮತ್ತು ಉಜ್ಜಯಿನಿದಾಗ ಆಪ್ಷನ್ 1 ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ಸಮುದ್ರಗುಪ್ತ ಜಾರಿ ತಂದಿರತಕ್ಕಂಥದ್ದು ಚಿನ್ನದ ನಾಣ್ಯ. ಫಸ್ಟ್ ಜಾರಿ ತಂದಿದ್ದು ಭೀಮಾ ಕಡ್ಫಿಸಸ್, ಅದಾದಮೇಲೆ ಗುಪ್ತ ಮನೆತನ ಅಂತ ಬಂದಾಗ ಸಮುದ್ರಗುಪ್ತ ಜಾರಿ ತರ್ತಾನೆ. ಈತ ಜಾರಿ ತಂದಿರತಕ್ಕಂಥ ಚಿನ್ನದ ನಾಣ್ಯ ಏನು ಸೂಚಿಸ್ತದೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತದ, ಸಮುದ್ರಗುಪ್ತ ತನ್ನ ನಾಣ್ಯಗಳ ಮೇಲೆ ತಾನು ವೀಣೆ ನುಡಿಸ್ತಕ್ಕಂಥ ಚಿತ್ರವನ್ನು ಮುದ್ರಿಸಿದ ಅಂತಕ್ಕಂಥದ್ದು. ಅರ್ಥ ಏನು? ಸಂಗೀತ ಪ್ರಿಯ ಆಗಿದ್ದ ಅಂತಕ್ಕಂಥದ್ದು. ಸೊ ಆಪ್ಷನ್ಸ್
ಸಿ ಮೂರನೇ ಉತ್ತರ ಸರಿಯಾಗಿರ್ತಕ್ಕಂಥದ್ದು. ಇವನು ಸಂಗೀತ ಪ್ರಿಯ ಆಗಿದ್ದ ಅಂತಕ್ಕಂಥ ತೋರಿಸ್ಕೊಡ್ತಕ್ಕಂಥದ್ದು. ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಕೆಳಗೆ ಒಂದು ನಾಲ್ಕು ಪಾಯಿಂಟ್ ಕೊಟ್ಟಿದ್ದಾರೆ, ಈ ನಾಲ್ಕು ಪಾಯಿಂಟ್ಗಳಲ್ಲಿ ಯಾವುದು ಭಕ್ತಿ ಚಳುವಳಿಯ ಪರಿಣಾಮ ಅಂತಕ್ಕಂಥದ್ದು. ಒಂದು, ಹಿಂದೂ ಆಚರಣೆಗಳಲ್ಲಿ ಸುಧಾರಣೆ ಕಂಡು ಬರಲಿಲ್ಲ. ಎರಡನೇದು, ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಮೂರನೇದು, ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿ ಮಹತ್ವ ಸಾರಲಾಯಿತು. ನಾಲ್ಕನೇದು, ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡಿರ್ತಕ್ಕಂಥದ್ದು. ಪ್ರಾದೇಶಿಕ ಭಾಷೆಗಳು ಭಾಳಷ್ಟು ಅಭಿವೃದ್ಧಿಗೊಂಡು ಭಾಳಷ್ಟು ವಿಕಾಸಗೊಂಡು ಇದು ಭಕ್ತಿ ಚಳವಳಿಯ ಒಂದು ಪರಿಣಾಮ, ಭಕ್ತಿ ಚಳವಳಿ ಒಂದು ಏನಪ್ಪ ಅಂದರೆ ಕೊಡುಗೆ ಅಂತ ನಾವು ಕರಿತಾ ಹೋಗ್ತೀವಿ. ಸೊ 108ನೇ ಪ್ರಶ್ನೆಗೆ ಉತ್ತರ 2 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 108 ಡಬಲ್ ಆಗ್ಯದ, 109 ಬರೀ. ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿಯಿಂದ ಏನು ಪರಿಣಾಮ ಆಯಿತು ಅಂತಕ್ಕಂಥದ್ದು ನೋಡ್ರಿ. ಅಲೆಕ್ಸಾಂಡರ್ ಮೂಲತಃ ಗ್ರೀಕ್ ಅಥವಾ ಮೆಸಿಡೋನಿಯಾ ರಾಜ್ಯದ ರಾಜನಾಗಿರ್ತಕ್ಕಂಥದ್ದು. ಈತ ಸರಿ ಸುಮಾರು ಕ್ರಿಸ್ತ ಪೂರ್ವ 4ನೇ ಅಂದರೆ 326 ಆರ್ 327 ಬಿ ಸಿ ಬಿಫೋರ್ ಕ್ರೈಸ್ತ 326 ಆರ್ 327 ಏನಪ್ಪ ಅಂದರೆ ಭಾರತದ ಮೇಲೆ ದಾಳಿ ಮಾಡಿರ್ತಾನೆ. ಆಗೇನಪ್ಪ ಅಂದರೆ ಆತನ ಒಂದು ದಾಳಿಯಿಂದಾಗಿ ಏನೆಲ್ಲ ಪರಿಣಾಮ ಆಯಿತು ಅಂತಕ್ಕಂಥದ್ರ ಬಗ್ಗೆ ಒಂಚೂರು ನೋಡ್ಕೊಂಬೋಣ. ಏನಾಯಿತು, ಭಾರತೀಯ ಸಂಸ್ಕೃತಿಯನ್ನು ಮರೆತು ಗ್ರೀಕ್ ಭಾಷೆ ಕಲಿತ್ರೇನು ಅದು ಸಾಧ್ಯ ಇಲ್ಲ. ಆ್ಯಕ್ಚುಲಿ ನಮ್ಮ ಭಾರತದ ಸಂಸ್ಕೃತಿ, ಭಾರತ ಪರಂಪರೆ ವಿದೇಶಗಳು ಕೂಡ ಪ್ರಚಾರ ಆಯಿತು ಹೊರತು ನಾವಿಲ್ಲಿ ಅವರ ಒಂದು ಸಂಸ್ಕೃತಿನ ಹೆಚ್ಚು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಎರಡನೇದು, ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತೋರಿಸಿಮೆಗೊಂಡು. ಎಸ್, ಭಾರತದಾಗಿರ್ತಕ್ಕಂತಹ ಒಂದಿಷ್ಟು ಗ್ರಂಥಗಳು ಗ್ರೀಕ್ ಭಾಷೆಗೇನಪ್ಪ ಅಂದರೆ ಭಾಷಾಂತರಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು, ಭಾರತೀಯ ಸಂಸ್ಕೃತಿ ಅಂದರೆ ಅವನತ್ಯತ ಸಾಗ್ತೇನು ಇಲ್ಲ. ಭಾರತ ಗ್ರೀಕ್ ಸಾಮ್ರಾಜ್ಯದ ವಿಲೀನಾಯ್ತೇನು ಇಲ್ಲ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನು, ಭಾರತದಾಗಿರ್ತಕ್ಕಂಥ ಒಂದಿಷ್ಟು ಗ್ರಂಥಗಳು ಏನಪ್ಪ ಅಂದರೆ ಗ್ರಂಥಗಳಲ್ಲಿರ್ತಕ್ಕಂಥ ತತ್ವ ಮೌಲ್ಯ ಆದರ್ಶಗಳಿಗೆ ಮಾರು ಹೋಗಿರ್ತಕ್ಕಂತಹ ಗ್ರೀಕ್ ತತ್ವಜ್ಞಾನಿಗಳು ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 110ನೇ ಪ್ರಶ್ನೆ, 15ನೇ ಶತಮಾನದ ಭಾರತದಲ್ಲಿ ಜರುಗಿರ್ತಕ್ಕಂತಹ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಪರಿಣಾಮ ಏನು ಅಂತಕ್ಕಂಥದ್ದು ನೋಡ್ರಿ. ಹೆಸರೇ ಹೇಳುತ್ತದೆ, ಸಾಮಾಜಿಕ ಸುಧಾರಣೆ ಅಂದ್ರೇನು? ಸಮಾಜದಾಗಿರ್ತಕ್ಕಂತಹ ಅನಿಷ್ಟ ಪದ್ಧತಿಗಳನ್ನು, ಕಂದಾಚಾರಗಳನ್ನು, ಪಿಡುಗುಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ರ ಒಂದು ಉದ್ದೇಶ ಹೊಂದಿರತಕ್ಕಂಥದ್ದು. ಸೊ ಹೀಗಾಗಿ ಸಾಮಾಜಿಕ ಸುಧಾರಣೆ ಅಂದಾಗ ಸಮಾಜಕ್ಕೆ ಫಸ್ಟ್ ಪ್ರಾಧಾನ್ಯತೆ ಕೊಡಬೇಕು. ಸೊ ದಟ್ ಈಸ್ 4 ಆನ್ಸರ್ ಕರೆಕ್ಟ್ ಆಗಿರ್ತಕ್ಕಂಥ ಸೆಕೆಂಡ್ ಅಲ್ಲ, ಸಾರಿ 4, ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಆಗಿರ್ತದೆ. ಸೊ ಇಲ್ಲಿ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಮಾಡುವಲ್ಲಿ ಈ 15ನೇ ಶತಮಾನದಲ್ಲಿ ಭಾರತ ನಡೆದಿರ್ತಕ್ಕಂಥ ಸಾಮಾಜಿಕ ಸುಧಾರಣಾ ಚಳವಳಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತು ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ಸೊ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸರಿಸುಮಾರು 18-20 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಮುಂದಿನ ಸೆಷನ್ನಲ್ಲಿ ಪೊಲಿಟಿಕಲ್ ಸಂಬಂಧಪಟ್ಟಂತಹ ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಸವಿವರವಾಗಿರ್ತಕ್ಕಂಥ ಉತ್ತರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೆಕ್ಸ್ಟ್, ಅದಕ್ಕಿಂತ ಮುಂಚಿತವಾಗಿ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಾದರೂ ನಮ್ಮ TET ಸಂಬಂಧಪಟ್ಟಂತಹ ಆನ್ಲೈನ್ ಕ್ಲಾಸ್ಗಳಿಗಾಗಿರ್ಬೋದು ಅಥವಾ HSTL ಸಂಬಂಧಪಟ್ಟಂತಹ ಆನ್ಲೈನ್ ಕ್ಲಾಸ್ಗಾಗಿರ್ಬೋದು ಜಾಯಿನ್ ಆಗಲು ಬಯಸ್ತಕ್ಕಂಥವ್ರು ಈ ಕೆಳ ಕಾಣುವಂತಹ 8217 247 706 ನಂಬರ್ಗೆ ಕರೆ ಮಾಡುವ ಮೂಲಕ ನೀವು ನಿಮ್ಮ ಅಡ್ಮಿಷನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮ ಆನ್ಲೈನ್ ಕ್ಲಾಸಸ್ಗಳಿಗೆ ಜಾಯ್ನ್ ಆಗಿ ನಮ್ಮ ತರಗತಿಯ ಸದುಪಯೋಗ ಪಡಿಸಿಕೊಂಡು ನೀವು ಒಂದು ಟೀಚರ್ ಆಗ್ತಕ್ಕಂಥ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳು ಅಂತ ಹೇಳುತ್ತಾ ಮತ್ತೆ ಏನಪ್ಪ ಅಂದರೆ ಮುಂದಿನ ಸೆಷನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮ್ಮ ಮತ್ತಷ್ಟು ಇನ್ ಡೀಟೇಲ್ ಆಗಿರ್ತಕ್ಕಂತಹ ಏನಪ್ಪ ಅಂದರೆ ಸ್ವಲ್ಪ ನನ್ನ ಕ್ಲಾಸಸ್ ಡಿಸ್ಟರ್ಬೆನ್ಸ್ ಅನಿಸ್ತಾ ಇರ್ಬೋದು. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತಾ ಇರ್ಬೋದು, ನಿಮ್ಗೆ ಗೊತ್ತಿಲ್ಲ. ಯಾಕಂದರೆ ಸ್ವಲ್ಪ ಗಣಪತಿ ಫೆಸ್ಟಿವಲ್ ಇದು. ಸೊ ಹಿಂಗಾಗಿ ಎಲ್ಲ ಕಡೆ ಹಿಂಗೆ ಇದ್ದಿರ್ತದೆ. ನಾನು ಭಾಳಷ್ಟು ಒಂದು ಸೂಕ್ತವಾಗಿರ್ತಕ್ಕಂಥ ಸ್ಥಳದಲ್ಲೇ ಬಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಇಷ್ಟಾದರೂ ಕೂಡ ನಿಮಗೆಲ್ಲಾದರೂ ಒಂಚೂರು ಡಿಸ್ಟರ್ಬೆನ್ಸ್ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಬೇಕು. ನಿಮಗೊಂದು ವೇಳೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಜಸ್ಟ್ ಒಂದು ಪಾಸಿಟಿವ್ ಲೈಕ್ ಆ್ಯಂಡ್ ಪಾಸಿಟಿವ್ ಕಮೆಂಟ್ ಕೊಡೋ ಮೂಲಕ ನಮ್ಮ ಆನ್ಲೈನ್ ತರಗತಿಗೆ ಜಾಯ್ನ್ ಆಗೋ ಮೂಲಕ ನಮ್ಮ ತರಗತಿಯ ಮತ್ತಷ್ಟು ಮುಗದಷ್ಟು ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕಂತ ಹೇಳುತ್ತಾ ಮುಂದಿನ ಸೆಷನಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.